ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಂಗಳೂರು ವಲಯದ ಜಂಟಿ ನಿರ್ದೇಶಕರು ಹಾಗೂ ಕೇಂದ್ರೀಕೃತ ದಾಖಲಾತಿ ಘಟಕದ ವಿಶೇಷ ಅಧಿಕಾರಿಗಳು ಆದ ಅಧಿಕಾರಿಗಳೂ ಪ್ರೇಮ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರಾದ ಆದಿಲಕ್ಷಮ್ಮ ಇವರೊಂದಿಗೆ ಸಂವಾದ ಹೇಳಿದ್ರೆ ಈಗಾಗಲೇನೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೇನೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅರ್ಜಿ ಸಲ್ಲಿಸಲು ಅಪೇಕ್ಷೆ ಪಟ್ಟಂತಹ ಎಲ್ಲವರಿಗೂ ಕೂಡ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಇಂದು ಮಾತನಾಡಿಸ್ತಾ ಇದ್ದೀವಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಂಗಳೂರು ವಿಭಾಗದ ಜಂಟಿ ನಿರ್ದೇಶಕರು ಹಾಗೂ ವಿಶೇಷ ಅಧಿಕಾರಿಗಳು ಕೇಂದ್ರೀಕೃತ ದಾಖಲಾತಿ ಘಟಕದ ಹೆಚ್ ಎಂ ಪ್ರೇಮ ಅವರು ಪ್ರೇಮ ಅವರ ನಮಸ್ಕಾರ ಆಗು ನಮಸ್ಕಾರ ಹಾಗೆ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಆದಿಲಕ್ಷ್ಮಮ್ಮ ಅವರು ಕೂಡ ನಮಸ್ತೆ ಸರ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಪ್ರಾರಂಭ ಹೌದು ಯಾವಾಗ ನೋಟಿಫಿಕೇಶನ್ ಮಾರ್ಚ್ ಇಪ್ಪತ್ತೊಂದರಿಂದ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಅವಕಾಶ ಮಾಡ ಶುಕ್ರವಾರದವರೆಗೆ ವಿದ್ಯಾರ್ಥಿಗಳಿಗೆ ಆಸಕ್ತರಿಗೆ ಅವಕಾಶವನ್ನ ಕೊಟ್ಟಿದ್ದೀರಿ ಹೌದು ಎಷ್ಟು ಗಂಟೆಯವರಿಗೆ ಇರುತ್ತೆ ಆ ದಿನ ತಡರಾತ್ರಿ ತನಕ ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಈಗ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕು ಅವರೇ ನಮ್ಮ ಆಸಕ್ತ ಅಭ್ಯರ್ಥಿಗಳಿಗೆ ಹೇಳಬೇಕು ಯಾವ ಯಾವ ತರಹದ ಶಿಕ್ಷಕರು ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊಡೆಸಿರತಕ್ಕ ಹಿನ್ನೆಲೆಯಲ್ಲಿ ಆಯಾ ಜಿಲ್ಲೆಯ ಉಪನಿರ್ದೇಶಕರು ನೇಮಕಾತಿ ಪ್ರಾಧಿಕಾರಿಗಳಾಗಿರ್ತಾರೆ ಈಗ ಪ್ರಸ್ತುತ ಖಾಲಿ ಹುದ್ದೆಗಳು ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ವಿಷಯವನ್ನ ಪರಿಗಣಿಸಿಕೊಂಡು ಭಾಷಾ ಶಿಕ್ಷಕರಲ್ಲಿ ಆಂಗ್ಲ ಭಾಷಾ ಶಿಕ್ಷಕರ ಹುದ್ದೆಗೆ ಸಮಾಜ ಪಾಠ ಶಿಕ್ಷಕರ ಹುದ್ದೆಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಹಾಗೂ ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ನಾಲ್ಕು ವಿಧದ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ ಇಂಗ್ಲಿಷ್ ಟೀಚರ್ಗಳು ರಿಕ್ರೂಟ್ಮೆಂಟ್ ಆಗುತ್ತೆ ಹೌದು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ ಹೌದು ಬಯಲಜಿ ರಿಕ್ರೂಟ್ಮೆಂಟ್ ಆಗುತ್ತೆ ಅದರೊಟ್ಟಿಗೆ ಸೋಷಿಯಲ್ ಸೈನ್ಸ್ ಅಂದ್ರೆ ನಮ್ಮ ಸಾಮಾನ್ಯವಾಗಿ ಹೇಳುವಂತಹ ಆರ್ಟ್ಸ್ ಟೀಚರ್ ಕೂಡ ಆಗುತ್ತೆ ಈ ನಾಲ್ಕು ವಿಧದ ಟೀಚರ್ಗಳ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತಂದಾಗ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಹೈದರಾಬಾದ್ ಕರ್ನಾಟಕ ಮತ್ತೆ ಮಿಕ್ಕುಳಿದ ಎಲ್ಲಾ ಜಿಲ್ಲೆಗಳಿಗೂ ಸೇರಿ ಒಟ್ಟು ಹದಿನೈದು ಸಾವಿರ ಹುದ್ದೆಗಳನ್ನು ಕರೆದಿದ್ದೇವೆ ಐದು ಸಾವಿರ ಹುದ್ದೆಗಳನ್ನ ಹೈದರಾಬಾದ್ ಕರ್ನಾಟಕದ ಸೀಮಿತವಾಗಿರ್ತಕ್ಕಂತಹ ಏಳು ಜಿಲ್ಲೆಗಳಿಗೆ ಹತ್ತು ಸಾವಿರ ಹುದ್ದೆಗಳನ್ನ ಇತರ ಮಿಕ್ಕುಳಿದಂತಹ ಜಿಲ್ಲೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಆಂಗ್ಲ ಭಾಷೆಗೆ ಸಾವಿರದ ಎಂಟುನೂರ ಏಳು ಹುದ್ದೆಗಳನ್ನು ಗಣಿತ ಮತ್ತು ವಿಜ್ಞಾನಕ್ಕೆ ಆರು ಸಾವಿರದ ಐನೂರು ಹುದ್ದೆಗಳನ್ನು ಸಮಾಜ ವಿಜ್ಞಾನ ಸೋಷಲ್ ಸ್ಟಡೀಸಿಗೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತ್ಮೂರು ಹುದ್ದೆಗಳನ್ನು ಜೀವ ವಿಜ್ಞಾನ ವಿಷಯಕ್ಕೆ ಎರಡು ಸಾವಿರ ಹುದ್ದೆಗಳನ್ನು ಈ ಒಟ್ಟಾರೆಯಾಗಿ ಹದಿನೈದು ಸಾವಿರ ಹುದ್ದೆಗಳನ್ನು ಆಹ್ವಾನಿಸಿ ಇತ್ತೀಚಿನ ದಿನದಲ್ಲಿ ಬಹಳ ದೊಡ್ಡ ನೇಮಕಾತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೇಮಕ ಆಗುವಂತಹ ಇಷ್ಟು ದಿನಗಳ ಕಾಲ ಸಾಮಾನ್ಯವಾಗಿ ಎಲ್ಲರ ಕಲ್ಪನೆಯಲ್ಲಿ ಇದ್ದಂತಹದ್ದು ಏನು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದ್ರೆ ಸಿ ಹೆಚ್ಚು ಡಿ ಎಡ್ ಇದು ಮಾಡಿದವರಿಗೆ ಮಾತ್ರ ಅರ್ಹತೆ ಅಂತಿತ್ತು ಆದ್ರೆ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದಾಗ ಈ ಶಿಕ್ಷಕರು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರೆಗೆ ಬೋಧನೆ ಮಾಡ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಈ ನೇಮಕಾತಿಯಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿಯವರೆಗೆ ಅವರು ಬೋಧನೆಯನ್ನು ಮಾಡ್ತಾರೆ ಅದರಿಂದ ಇವರು ಗ್ರಾಜ್ಯುಯೇಟ್ ಟ್ರೈನ್ ಟೀಚರ್ಸ್ ಆಗಿದ್ದಾರೆ ಅಂದ್ರೆ ಇವರು ಹೈಸ್ಕೂಲ್ ಶಿಕ್ಷಕರು ಅಲ್ಲ 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 ಅಂದ್ರೆ ಈಗ ನಮ್ಮ ಕೆಲವರಿಗೆ ಹೇಳೋಣ ಎನ್ಇ ಪಿ ಜಾರಿಯಲ್ಲಿ ಬಂದಿರೋದ್ರಿಂದ ಬಂದಿದೆ ನಮಗೆ ಫೋರ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಮಾದರಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆ ನಡೆಯೋದ್ರಿಂದ ಇವರು ಆರರಿಂದ ಎಂಟನೇ ತರಗತಿಯವರೆಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಆಗಿರ್ತಾರೆ ಇದನ್ನ ಸ್ಪಷ್ಟಪಡಿಸ್ಕೊಂಡೇನೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಈಗ ನೀವು ನಾಲ್ಕು ವಿಧದ ಶಿಕ್ಷಕರ ನೇಮಕಾತಿಯನ್ನು ಹೇಳ್ಬಿಡ್ರಿ ಈಗ ಯಾವ ಯಾವ ಶಿಕ್ಷಕರು ಯಾವ ಯಾವ ಕ್ವಾಲಿಫಿಕೇಶನ್ ಅನ್ನು ಹೊಂದಿರಬೇಕು ಅನ್ನೋದನ್ನ ನಮ್ಮ ಕೇಳುವ ತಿಳಿಸ್ಬಿಡೋಣ ಮೊದಲನೇದಾಗಿ ಭಾಷಾ ಶಿಕ್ಷಕರು ಅಲ್ಲಿ ನಾವು ಈಗ ತಗೊಳ್ತಿಕೊಳ್ತಾ ಇರೋದು ಇಂಗ್ಲೀಷ್ ಭಾಷೆಯನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಆರರಿಂದ ಎಂಟನೇ ತರಗತಿಯವರೆಗೆ ಇಂಗ್ಲೀಷ್ ಬೋಧನೆಯನ್ನು ಮಾಡ್ತಕ್ಕಂಥ ಶಿಕ್ಷಕರು ಈ ಇಂಗ್ಲೀಷ್ ಬೋಧನೆಯನ್ನು ಮಾಡ್ತಕ್ಕಂಥ ಶಿಕ್ಷಕರು ತಮ್ಮ ಪದವಿಯಲ್ಲಿ ಮೂರು ವರ್ಷಗಳನ್ನು ಸಹ ಇಂಗ್ಲೀಷನ್ನು ಐಚ್ಛಿಕ ವಿಷಯವಾಗಿ ಅವರು ಅಭ್ಯಾಸ ಮಾಡಿರಬೇಕು ಆಪ್ಷನಲ್ ಆಪ್ಷನ್ ಸಬ್ಜೆಕ್ಟಾಗಿ ಅವರು ಅಭ್ಯಾಸ ಮಾಡಿರಬೇಕು ಅದ್ರ ಜೊತೆಗೆ ಅವರು ಬಿ ಎಡ್ ಪದವೀಧರರಾಗಿರಬೇಕು ಬಿ ಎಡ್ನಲ್ಲಿ ಮೆಥಡ್ ಆಗಿ ಅವರು ಅಧ್ಯಯನವನ್ನು ಇಂಗ್ಲೀಷ್ ಮಾಡಿರಬೇಕು ನಂತರ ಅವರು ಟಿ ಇ ಟಿ ಪರೀಕ್ಷೆ ಎರಡರಲ್ಲಿ ಅಂದರೆ ಆರರಿಂದ ಎಂಟನೇ ತರಗತಿಗೆ ಬೋಧನೆಗೆ ಪೂರಕವಾಗಿರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯಲ್ಲಿ ಅವರು ಕ್ವಾಲಿಫೈ ಆಗಿ ಇದನ್ನು ಒಂದು ಸಾರಿ ಸ್ಪಷ್ಟಪಡಿಸೋಣ ಪ್ರೇಮ ಅವರು ಯಾಕೆಂತಂದರೆ ಟಿ ಇ ಟಿ ಹಾಂ ಡಿ ಎಡ್ ಆದವರಿಗೂ ಇರುತ್ತೆ ಬಿ ಎಡ್ ಆದವರಿಗೂ ಇರುತ್ತೆ ಸರ್ ಟಿ ಇ ಟಿನಲ್ಲಿ ಎರಡು ಥರ ಇದೆ ಒಂದರಿಂದ ಐದನೇ ತರಗತಿಯಲ್ಲಿ ನೇಮಕ ಆಗೋ ಶಿಕ್ಷಕರಿಗೆ ಪತ್ರಿಕೆ ಒಂದು ಟಿ ಇ ಟಿ ಇರುತ್ತೆ ಒಂದು ಪರೀಕ್ಷೆ ಆರರಿಂದ ಎಂಟನೇ ತರಗತಿಯಲ್ಲಿ ನೇಮಕಾತಿ ಹೊಂದಲು ಇಚ್ಛಿಸುವಂಥವ್ರವರಿಗೆ ಅವರಿಗೆ ಭಾಗ ಎರಡು ಅದು ಎರಡನೇ ಪರೀಕ್ಷೆ ಅವರಿಗಿರುತ್ತೆ ಈ ಪರೀಕ್ಷೆ ಎರಡರಲ್ಲಿ ಅರ್ಹತೆ ಪಡೆದವರು ಮಾತ್ರ ಈ ಟಿ ಇಟಿನಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹರಿದ್ದಾರೆ ಟಿ ಇ ಟಿಯನ್ನು ನಡೆಸಿರ್ತಕ್ಕಂಥದ್ದು ಒಂದರಿಂದ ಐದನೇ ತರಗತಿ ಶಿಕ್ಷಕರಿಗೆ ಮತ್ತು ಆರರಿಂದಲಿ ಎಂಟನೇ ತರಗತಿಯನ್ನು ಬೋಧನೆ ಮಾಡುವ ಶಿಕ್ಷಕರಿಗೆ ಹೈಸ್ಕೂಲ್ ಅವರಿಗೆ ಇದುವರೆಗೂ ಟಿ ಇ ಇನ್ನೂ ನಡೆಸಿಲ್ಲ ಅದಕ್ಕೆ ಟಿ ಇ ಟಿ ಪೇಪರ್ ಟು ಪಾಸ್ ಆದಂಥವರು ಮಾತ್ರ ಈ ಒಂದು ಖಂಡಿತ ಅರ್ಜಿಯನ್ನು ಹಾಕುವುದಕ್ಕೆ ಅರ್ಹರಾಗಿರ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಿಕೊಂಡು ಈಗ ಒಂದೊಂದು ವಿಷಯವಾರು ಅವರ ಅರ್ಹತೆ ನೀವು ಇಂಗ್ಲಿಷ್ ಅನ್ನು ಹೇಳ್ಬಿಟ್ರಿ ಇಂಗ್ಲಿಷ್ ನಲ್ಲಿ ಸರ್ ಇದರಲ್ಲಿ ಈ ಮೂರು ವರ್ಷಗಳು ಸಹ ಇಚ್ಛಿಕವಾಗಿ ಇಂಗ್ಲಿಷ್ ಅನ್ನ ಅಭ್ಯಾಸ ಮಾಡಿರ್ಬೇಕು ಅದ್ರ ಜೊತೆಗೆ ಅವರು ಉಳಿದ ಕನ್ನಡ ಹಿಂದಿ ಮರಾಠಿ ಉರ್ದು ತೆಲುಗುನ್ನ ಅಭ್ಯಾಸ ಮಾಡಿರಬಹುದು ಪದವಿಯಲ್ಲಿ ಮೂರು ವರ್ಷಗಳಲ್ಲಿ ಒಟ್ಟಾರೆಯಾಗಿ ಅವರು ಸರಾಸರಿ ಐವತ್ತರಷ್ಟು ಅಂಕಗಳನ್ನ ಪಡೆದಿರಬೇಕು ಹಿಂದಿನ ಒಂದು ಇದ್ರೊಳಗೆ ಅವರು ಇಂಗ್ಲೀಷ್ನಲ್ಲಿಯೇ ಅವರು ಐವತ್ತು ಪರ್ಸೆಂಟ್ ತೆಗೆದಿರಬೇಕು ಮೂರು ವರ್ಷವೂ ಅಂತಿದ್ದು ಈ ಸಲ ಆ ರೀತಿ ಇಲ್ಲ ಅವರು ಮೂರು ಆಪ್ಷನ್ಸನ್ನು ಏನು ಓದಿರ್ತಾರೆ ಅದರಲ್ಲಿ ಒಟ್ಟಾರೆಯಾಗಿ ಸರಾಸರಿ ಮೂರು ವರ್ಷಗಳ ಡಿಗ್ರಿನಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಶೇಕಡ ತೆಗೆದಿರ್ಬೇಕು ಆದ್ರೆ ಕಡ್ಡಾಯವಾಗಿ ಇಂಗ್ಲಿಷ್ ಒಂದು ಆಗಿ ಮೂರು ವರ್ಷ ಓದಿರ್ಬೇಕು ಅದ್ರ ಜೊತೆಗೆ ಅವರು ಬಿ ಎಡ್ ಪದವಿಯನ್ನ ಮಾಡಿರ್ಬೇಕು ಬಿ ಎಡ್ ನಲ್ಲಿ ಅವರು ಬೋಧನಾ ವಿಧಾನ ಪ್ರಾಕ್ಟಿಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ಟೀಚಿಂಗ್ ಅಂತ ಏನಿದೆ ಅದರಲ್ಲೂ ಸಹ ಅವರು ತಾವು ಯಾವ ಭಾಷೆಗೆ ಆಯ್ಕೆ ಆಗಬೇಕು ಆ ಭಾಷೆಯನ್ನು ಅವರು ಮೆಥಡ್ ಆಫ್ ಟೀಚಿಂಗ್ ತಗೊಂಡು ಅಭ್ಯಾಸ ಮಾಡಿರ್ಬೇಕು ಇನ್ನು ಬಹಳ ಪ್ರಮುಖವಾಗಿ ಬರುವಂತದ್ದು ಮ್ಯಾಥ್ಮೆಟಿಕ್ಸ್ ಅಂಡ್ ಸೈನ್ಸ್ ಇಲ್ಲಿ ಬಹಳಷ್ಟು ವಿಭಾಗಗಳನ್ನು ನೋಡ್ತೀವಿ ಜಂಟಿ ಸಹ ಮೊದಲನೇದಾಗಿ ಈ ನೇಮಕಾತಿಯಲ್ಲಿ ಪದವಿಯಲ್ಲಿ ಬಿ ಎಸ್ ಸಿ ಓದಿದವರ ಜೊತೆಗೆ ಇಂಜಿನಿಯರಿಂಗ್ ಗೆ ಅವಕಾಶ ಮಾಡಿದ್ದೀವಿ ಪದವಿಯಲ್ಲಿ ಅಂದರೆ ಬಿ ಸಿನ ತಗೊಂಡ್ರೆ ಬಿ ಸಿನಲ್ಲಿ ಗಣಿತ ಭೌತಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ಮೂರು ವರ್ಷ ಕಡ್ಡಾಯವಾಗಿ ಅಭ್ಯಾಸ ಮಾಡಿರಬೇಕು ಬಿ ಎಸ್ ಸಿ ಗ್ರ್ಯಾಜುಯೇಟ್ಸು ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಬೇಕು ಮೂರನೇ ವಿಷಯವಾಗಿ ಅವರು ರಸಾಯನಶಾಸ್ತ್ರ ಗಣಕಶಾಸ್ತ್ರ ಅಂತಂದರೆ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಸ್ಟ್ಯಾಟಿಸ್ಟಿಕ್ಸು ಮತ್ತು ಭೂಗರ್ಭಶಾಸ್ತ್ರ ಇದು ಯಾವುದನ್ನಾದರೂ ಓದಿರ್ಬೋದು ಅಂದರೆ ಬಿ ಸಿಯಲ್ಲಿ ಎರಡು ವಿಷಯಗಳು ಗಣಿತ ಮತ್ತು ಭೌತಶಾಸ್ತ್ರ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸನ್ನು ಕಡ್ಡಾಯವಾಗಿ ಮಾಡಿರಬೇಕು ಇನ್ನೊಂದು ವಿಷಯದಲ್ಲಿ ಅವರು ಈ ಒಂದು ಗುಂಪಿನಿಂದ ಅಂದರೆ ಕೆಮಿಸ್ಟ್ರಿನಾದ್ರು ಓದಿರ್ಬೋದು ಕಂಪ್ಯೂಟರ್ ಸೈನ್ಸ್ ಓದಿರ್ಬೋದು ಎಲೆಕ್ಟ್ರಾನಿಕ್ಸ್ ಓದಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಓದಿರ್ಬೋದು ಅಥವಾ ಭೂಗರ್ಭಶಾಸ್ತ್ರ ಜಿಯಾಲಜಿನಾದರೂ ಓದಿರ್ಬೋದು ಮೂರನೇ ವಿಷಯ ಇದು ಬಿ ಎಸ್ ಸಿ ಮಾಡಿದವ್ರಿಗಾಗಿ ಬಿ ಎಸ್ ಸಿ ಆದ್ರೆ ಈ ಸಾರಿ ಇನ್ನೊಂದು ವಿಶೇಷ ಅವಕಾಶವನ್ನು ಕೊಟ್ಟು ಬಿಇ ಬಿ ಎಡ್ ಮಾಡಿದವರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಡ್ತೀರಿ ಇ ಮಾಡಿದ ಇದ್ರ ಜೊತೆಗೆ ಬಿ ಎಡ್ ಕಂಪಲ್ಸರಿ ಆದ್ರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆದವರು ಸಹ ಅವರು ಗಣಿತ ಮತ್ತು ಅನ್ವಯಿಕ ಗಣಿತ ಮ್ಯಾಥ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್ ಮೊದಲ ನಾಲ್ಕು ಸೆಮಿಸ್ಟಾರ್ಗಳಲ್ಲಿ ಯಾರು ಓದಿರ್ತಾರೋ ಅವರೂ ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಅರ್ಹತೆಯನ್ನು ಪ ಹೊಂದುತ್ತಾರೆ ಆದರೆ ಅದ್ರ ಜೊತೆಗೆ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆದವರು ಸಹ ಟಿ ಇ ಟಿನಲ್ಲಿ ಕ್ವಾಲಿಫೈ ಆಗಿರಬೇಕು ಟಿ ಇ ಟಿ ಇದ್ರ ಜೊತೆಗೆ ಅವರೂ ಸಹ ಬಿ ಎಡ್ಡನ್ನು ಮಾಡಿರಬೇಕು ಆಗ ಮಾತ್ರ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಸಹ ಈ ಒಂದು ಆರರಿಂದ ಎಂಟನೇ ತರಗತಿಯ ವಿಜ್ಞಾನ ಮತ್ತು ಗಣಿತ ಜ ಹುದ್ದೆಗೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರ ಅರ್ಹತೆಯನ್ನು ಪಡೀತಾರೆ ಎಲ್ಲ ಬಿ ಇ ಮಾಡಿದವರು ಕೂಡ ಬಿ ಎಡ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಅವಕಾಶ ಇಲ್ಲ ಇಲ್ಲ ಅವರು ಮ್ಯಾಥ್ಸ್ ಮತ್ತು ಅಪ್ಲೈಡ್ ಮ್ಯಾಥ್ಸ್ ಓದಿರಲೇಬೇಕು ಅದ್ರ ಜೊತೆಗೆ ಅವರು ಟಿ ಇ ಟಿನಲ್ಲೂ ಕ್ವಾಲಿಫೈ ಆಗಿರಬೇಕು ನಂತರ ಬಿ ಎಡ್ ಅನ್ನು ಆಗ ಮಾತ್ರ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಸಹ ಈ ಹುದ್ದೆಗೆ ಅರ್ಜಿ ಹಾಕಲಿಕ್ಕೆ ಅರ್ಹತೆಯನ್ನು ಪಡೀತಾರೆ ಬಯೋಲಾಜಿಕಲ್ ಸೈನ್ಸ್ ಇಲ್ಲಿ ಯಾವ ಯಾವ ವಿಷಯಗಳು ಇದು ಪ್ರಥಮ ಬಾರಿಗೆ ಒಂದು ಆರರಿಂದ ಎಂಟನೇ ತರಗತಿಗೆ ಜೀವ ವಿಜ್ಞಾನದ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿರ್ತಕ್ಕಂಥದ್ದು ಇದುವರೆಗೂ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರನ್ನು ಮಾತ್ರ ನೇಮಕಾತಿ ಮಾಡ್ಕೊಳ್ಳಾಗ್ತಿತ್ತು ಈ ಒಂದು ವಿಜ್ಞಾನ ಹುದ್ದೆ ಅಂದರೆ ಯಾವುದು ಶಾಲೆಯಲ್ಲಿ ಎರಡು ವಿಜ್ಞಾನ ಹುದ್ದೆಗಳು ಬಂದರೆ ಮೊದಲನೇ ಹುದ್ದೆಯನ್ನು ಗಣಿತ ಮತ್ತು ವಿಜ್ಞಾನ ಪಿ ಸಿ ಎಮ್ ಟೀಚರ್ಸಿಗೆ ಇನ್ನೊಂದು ಎರಡನೇ ವಿಜ್ಞಾನ ಹುದ್ದೆಯನ್ನು ಜೈವಿಕ ಜೀವ ವಿಜ್ಞಾನ ಹುದ್ದೆಗೆ ಮೀಸಲಿಡ್ತಕ್ಕಂಥದ್ದು ಸರ್ ಇವರು ಬಿ ಎಸ್ ಸಿ ಎಲ್ಲಿ ಸಿ ಬಿ ಜೆಡ್ ಅನ್ನು ಓದಿದವರು ಅರ್ಹತೆಯನ್ನು ಪಡಿತಾರೆ ಮುಖ್ಯವಾಗಿ ಏನು ಅಂತಂದ್ರೆ ಪದವಿಯಲ್ಲಿ ಇವರು ರಸಾಯನ ಕಡ್ಡಾಯವಾಗಿ ಓದಿರಬೇಕು ಉಳಿದಂತೆ ಇನ್ನು ಎರಡು ವಿಷಯಗಳಲ್ಲಿ ಬಾಟ್ನಿ ಆಗಿರ್ಬೋದು ಜುಯಾಲಜಿ ಆಗಿರ್ಬೋದು ಸೆರಿಕಲ್ಚರ್ ಆಗಿರ್ಬೋದು ಎನ್ವಿರಾನ್ಮೆಂಟಲ್ ಸೈನ್ಸ್ ಆಗಿರ್ಬೋದು ಅಥವಾ ಜೈವಿಕ ತಂತ್ರಜ್ಞಾನ ಮೈಕ್ರೋಬಯಾಲಜಿ ಇದು ಯಾವುದಾದ್ರೂ ಆಗಿರ್ಬೋದು ಆದರೆ ಪದವಿಯಲ್ಲಿ ಕಡ್ಡಾಯವಾಗಿ ರಸಾಯನಶಾಸ್ತ್ರ ಉಳಿದಂತೆ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ರೇಷ್ಮೆ ಕೃಷಿ ಪರಿಸರ ವಿಜ್ಞಾನ ತಳಿ ಶಾಸ್ತ್ರ ಜೈವಿಕ ತಂತ್ರಜ್ಞಾನ ಸೂಕ್ಷ್ಮ ಜೀವಿಶಾಸ್ತ್ರ ಇದು ಯಾವುದ್ರಲ್ಲಾದರೂ ಇನ್ನೆರಡು ವಿಷಯಗಳನ್ನು ಅಭ್ಯಾಸ ಮಾಡಿರಬಹುದು ಇದಿಷ್ಟು ಕಂಪಲ್ಸರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೌದೌದು ನಾನು ಯಾವ ಕಾಂಬಿನೇಷನ್ ಓದಿದ್ದೀನಿ ಇಲ್ಲ ಅಪ್ಲೈ ಮಾಡ್ಬಿಡ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ ಹೌದು ಬಿ ಎಸ್ ಸಿ ಬಿಎಡ್ ಒಟ್ಟಿಗೆ ಟಿಇಿ ಪಾಸ್ ಆದವರು ಮಾತ್ರ ಅದು ಪೇಪರ್ ಟೂ ಪಾಸ್ ಆದವರು ಮಾತ್ರ ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನ ಹೇಳ್ತಾನೆ ಇದ್ರಲ್ಲೂ ಸಹ ಇವರು ಮೂರು ವರ್ಷದ ಡಿಗ್ರಿನಲ್ಲಿ ಮೂರು ವರ್ಷದ ಎಲ್ಲಾ ಒಳಗೊಂಡಂತೆ ಶೇಕಡ ಐವತ್ತು ತೆಗೆದ್ರೆ ಸಾಕು ಹತ್ತು ತೆಗಿಬೇಕು ಆಮೇಲೆ ಟಿ ಎಲಿಜಿಬಲ್ ಆಗಿರಬೇಕು ಎಡ್ ಆಮೇಲೆ ಸೋಷಿಯಲ್ ಸೈನ್ಸ್ ಆರ್ ಆರ್ಟ್ಸ್ ಇವರು ಸಹ ಮೂರು ವರ್ಷಗಳ ಬಿ ಎ ಪದವಿಯಲ್ಲಿ ಈ ಒಂದು ಗುಂಪಿನಲ್ಲಿ ಅಂದರೆ ಸಮಾಜ ಪಾಠ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಇವುಗಳ ಪೈಕಿ ಯಾವುದಾದರೂ ಎರಡು ವಿಷಯಗಳನ್ನು ಅವರು ಆಪ್ಷನಲ್ಲಾಗಿ ಸ್ಟಡಿ ಮಾಡಿರಬೇಕು ಸರ್ ಹಿಸ್ಟ್ರಿ ಎಕನಾಮಿಕ್ಸ್ ಜಾಗ್ರಫಿ ಪೊಲಿಟಿಕಲ್ ಸೈನ್ಸು ಇದರಲ್ಲಿ ಯಾವುದಾದ್ರೂ ಎರಡನ್ನು ಅವರು ಅಭ್ಯಾಸ ಮಾಡಿರಬೇಕು ಇದ್ರ ಜೊತೆಗೆ ಈ ಸಲ ಮತ್ತೊಂದು ಅವಕಾಶ ಕೊಟ್ಟಿದೆ ಅಂದರೆ ಪದವಿಯಲ್ಲಿ ಸಮಾಜ ಪಾಠ ಸಮೂಹದ ವಿಷಯಗಳಾದ ಹಿಸ್ಟ್ರಿ ಎಕನಾಮಿಕ್ಸು ಜಾಗ್ರಫಿ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಸೋಷಿಯಾಲಜಿ ಓದಿದವರಿಗೂ ಸಹ ಅವಕಾಶವಿದೆ ಮತ್ತೆ ಅವರು ಯಾವುದಾದರೂ ಒಂದು ಭಾಷಾ ವಿಷಯಗಳಲ್ಲಿ ಕನ್ನಡ ಆಂಗ್ಲ ಹಿಂದಿ ಮರಾಠಿ ತಮಿಳು ತೆಲುಗು ಇದಾದರೂ ಭಾಷಾ ವಿಷಯಗಳಲ್ಲಿ ಒಂದನ್ನು ಅಭ್ಯಾಸ ಮಾಡಿದ್ರು ಸಹ ಅವಕಾಶ ಇದೆ ಹೊಸ ಸೇರ್ಪಡೆಯಲ್ಲ ಅಂದ್ರೆ ಸೋಷಿಯಾಲಜಿ ಸ್ವಲ್ಪ ಇಲ್ಲಿ ಎರಡು ರೀತಿಯ ಒಂದು ಇದು ಸರ್ ಒಂದನೇದಂದ್ರೆ ಸಮಾಜ ಪರಿಚಯ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಮೂಹ ಇದೆ ಅದರಲ್ಲಿ ಯಾವ್ದಾದ್ರೂ ಎರಡು ಸಬ್ಜೆಕ್ಟ್ಸ್ ಅನ್ನ ಕಂಪಲ್ಸರಿ ಮಾಡಿರಬೇಕು ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಭಾಷೆಯನ್ನ ಓದಿರಬಹುದು ಒಟ್ಟಾರೆ ನಮ್ಮ ಸಮಾಜಶಾಸ್ತ್ರ ಇದಕ್ಕೆ ಮೂರು ಭಾಷೆಯಲ್ಲಿ ಮೂರು ಸಾಮಾನ್ಯವಾಗಿ ಡಿಗ್ರಿಯಲ್ಲಿ ಮೂರು ವಿಷಯಗಳನ್ನ ತಗೋತಾರೆ ಅದರಲ್ಲಿ ಎರಡು ನೀವು ಕಂಪಲ್ಸರಿ ಸಬ್ಜೆಕ್ಟ್ ಅದರೊಟ್ಟಿಗೆ ಇನ್ನೊಂದು ಭಾಷೆ ಭಾಷೆ ಓದಿದ್ರು ಆದ್ರೆ ಮೆಥಡ್ ಯಾವ್ದು ಇರ್ಬೇಕಾಗತ್ತೆ ಈ ಮೂರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಇದ್ರೆ ಸಾಕು ಮೆಥಡ್ ಅಲ್ಲಿ ಒಂದು ಓದಿದ್ರೆ ಸಾಕು ನೀವು ಹೇಳಿದಂತ ಆರ್ಟ್ಸ್ ಈಗ ಇಕನಮಿಕ್ಸ್ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಅಂಡ್ ಹಿಸ್ಟ್ರಿ ಮೆಥಡ್ ಇರಲೇಬೇಕಾಗುತ್ತೆ ಈಗ ಡಿಗ್ರಿ ಆದವರೆಲ್ಲರೂ ಕೂಡ ಕ್ವಾಲಿಫೈ ಅಂತಂದ್ರೆ ಡಿಗ್ರಿ ಆದವರಿಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಪದವಿ ಕಾರ್ಡ್ ಅನ್ನ ತಗೊಂಡ್ಬಿಟ್ಟಿರ್ತೀವಿ ಕಾನೋವೋಕೇಶನ್ ಅನ್ನ ತಗೊಂಡೇ ಇರೋದಿಲ್ಲ ಅಂತವ್ರು ಏನಾದ್ರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆಯಾ ಸರ್ ಇದು ಅಧಿಸೂಚನೆ ಹೊರಡಿಸಿದಾಗ್ಲೇನೆ ಸ್ಪಷ್ಟವಾಗಿ ಹೇಳಿದಿವಿ ಕಾನ್ವೊಕೇಶನ್ ಅನ್ನ ಕಡ್ಡಾಯವಾಗಿ ತಗೊಳ್ಬೇಕು ಯಾಕೆಂದ್ರೆ ಫೇಕ್ ಮಾಸ್ ಕಾರ್ಡ್ಸ್ ಇವೆಲ್ಲ ತುಂಬಾ ಈ ದಿನಮಾನಗಳಲ್ಲಿ ಇರೋದ್ರಿಂದ ಕಡ್ಡಾಯವಾಗಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಕೊನೆಯ ಪಕ್ಷ ಅವರು ಪ್ರಾವಿಷನಲ್ ಸರ್ಟಿಫಿಕೇಟ್ ಆರು ತಗೊಂಡು ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಯಿಂದ ಪ್ರಾವಿಜನಲ್ ಸರ್ಟಿಫಿಕೇಟ್ ಆರು ತಗೊಂಡು ನಂತರದ ದಿನಗಳಲ್ಲಿ ಕಾನ್ವೊಕೇಶನ್ ಹಾಜರುಪಡಿಸಬಹುದು ಇದನ್ನು ಅರ್ಜಿ ಸಲ್ಲಿಸುವಾಗಲೇ ಅವರು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಅನ್ನೋದನ್ನ ಒಂದ್ಸಾರಿ ನೆನಪು ಮಾಡ್ಬೋಣ ಇನ್ನು ಸಬ್ಜೆಕ್ಟ್ ಇಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಬಗ್ಗೆ ಬರೋದಿದ್ರೆ ಪರೀಕ್ಷೆಯ ಮತ್ತು ಆಯ್ಕೆಯ ಮಾನದಂಡ ಹೇಗಿರುತ್ತೆ ಅಂತ ಹೇಳ್ತೀರಿ ಪರೀಕ್ಷೆಯಲ್ಲಿ ಮೂರು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಮೊದಲನೇ ಪತ್ರಿಕೆ ನೂರ ಐವತ್ತು ಮಾರ್ಕ್ಸ್ ಗೆ ಆಯ್ಕೆ ಪ್ರಶ್ನೆಗಳು ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಓ ಎಂ ಆರ್ ಶೀಟ್ ನಲ್ಲಿ ಅದನ್ನ ಆನ್ಸರ್ ಮಾಡ್ತಕ್ಕ ಪೇಪರ್ ಒನ್ ಪೇಪರ್ ಒನ್ ಬಹು ಆಯ್ಕೆ ಪ್ರಶ್ನೆಗಳು ನೂರೈವತ್ತು ಮಾರ್ಕ್ಸ್ ಇರುತ್ತೆ ಎರಡೂವರೆ ಗಂಟೆ ಕಾಲಾವಧಿಗೆ ಇರುತ್ತೆ ಇದೆಲ್ಲರಿಗೂ ಕಡ್ಡಾಯ ಇದು ಎಲ್ಲ ವಿಷಯಕ್ಕೂ ಕಡ್ಡಾಯ ಅದರಲ್ಲಿ ಕನ್ನಡ ಇಂಗ್ಲಿಷ್ ಭಾಷೆ ಗಣಿತ ಪ್ರಚಲಿತ ವಿದ್ಯಮಾನಗಳು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಜನರಲ್ ನಾಲೆಡ್ಜ್ ಇದು ಎಲ್ಲದಕ್ಕೂ ಸಂಬಂಧಪಟ್ಟಾಗೆ ಎಲ್ಲರಿಗೂ ಕಡ್ಡಾಯವಾಗಿ ನೂರೈವತ್ತು ಮಾರ್ಕ್ಸ್ಗೆ ಬಹು ಆಯ್ಕೆ ಪ್ರಶ್ನೆಗಳು ಫಸ್ಟ್ ಪೇಪರ್ ಇರುತ್ತೆ ಸರ್ ಇನ್ನು ಸೆಕೆಂಡ್ ಪೇಪರ್ ಅವರವರ ಅವರವರ ಕಂಟೆಂಟ್ ಮ್ಯಾಥ್ಸ್ ಅವರಿಗೆ ಮ್ಯಾಥ್ಸು ಸೋಷಿಯಲ್ ಸ್ಟಡೀಸ್ ಸೋಷಲ್ಲು ಇಂಗ್ಲೀಷ್ನವ್ರಿಗೆ ಇಂಗ್ಲೀಷ್ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ನಲ್ಲಿ ಐವತ್ತು ಮಾರ್ಕ್ಸ್ ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸ್ತಕ್ಕಂಥದ್ದು ನೂರು ಮಾರ್ಕ್ಸ್ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಆಗಿ ಉತ್ತರಿಸ್ತಕ್ಕಂಥದ್ದು ಇದರ ಅವಧಿ ಮೂರು ಗಂಟೆಗಳ ಕಾಲ ಇರುತ್ತೆ ಸರ್ ಒಂದೇ ದಿನ ನಡೆಯುತ್ತೆ ಈ ಎಕ್ಸಾಮ್ ಎರಡೂ ಮೊದಲನೇದು ಕಡ್ಡಾಯವಾಗಿ ಎಲ್ಲರೂ ಬರಬಹುದಂತ ಪೇಪರ್ ಒನ್ ಪತ್ರಿಕೆ ಪೂರ್ವಾಹ್ನ ನಡೆದ್ರೆ ಮಧ್ಯಾಹ್ನ ಒಂದು ಇಂಗ್ಲೀಷ್ ನಡೆಯುತ್ತೆ ಸಬ್ಜೆಕ್ಟು ಸೆಕೆಂಡ್ ಡೇ ಮ್ಯಾಥ್ಸು ಸೋಷಿಯಲ್ಲು ನಡೆಯುತ್ತೆ ಮತ್ತು ಥರ್ಡ್ ಪೇಪರ್ ಒಂದಿದೆ ಥರ್ಡ್ ಪೇಪರು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನು ಭಾಷಾ ಬೋಧನಾ ಸಾಮರ್ಥ್ಯಕ್ಕೆ ಒಂದು ಈಗ ಈ ಇಂಗ್ಲೀಷಿಗಾದರೆ ಇಲ್ಲ ಸೋಷಲ್ ಸ್ಟಡೀಸಿಗೆ ಅಂತಾದರೆ ಅವರು ಉರ್ದು ಮೀಡಿಯಮಲ್ಲಿ ಪಾಠ ಮಾಡಬೇಕು ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಉರ್ದು ಇದ್ರೆ ಈ ಭಾಷಾ ಸಾಮರ್ಥ್ಯ ಉರ್ದು ಪೇಪರನ್ನು ಅಟೆಂಡ್ ಮಾಡಬೇಕು ಇದು ನೂರು ಮಾರ್ಕ್ಸಿಂದ ಇರುತ್ತೆ ಎರಡು ಗಂಟೆಗಳ ಅವಧಿ ಇರುತ್ತೆ ಸೆಕೆಂಡ್ ಡೇ ಇರುತ್ತೆ ಇದು ಸೆಕೆಂಡ್ ಡೇ ಅಂದರೆ ಟೋಟಲ್ ಆಗಿ ಮೂರು ಪೇಪರ್ ಒಂದು ಕಾಮನ್ ಪೇಪರ್ ಎಲ್ಲರಿಗೂ ಇರುವಂಥದ್ದು ಸೆಕೆಂಡು ಅವರ ಸಬ್ಜೆಕ್ಟ್ ವೈಸ್ ಪೇಪರ್ ಮೂರನೇದು ಸೋಷಿಯಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಬಯಾಲಜಿಕಲ್ ಸೈನ್ಸಸ್ ಅವರಿಗೆ ಉರ್ದು ತಗೊಳ್ಳ್ರೆ ಉರ್ದು ಟೀಚರ್ಸ್ ಉರ್ದು ಇರುತ್ತೆ ತಮಿಳು ತಮಿಳು ತೆಲುಗು ತೆಲುಗು ಕನ್ನಡದವರಿಗೆ ಕನ್ನಡ ಭಾಷಾ ಸಾಮರ್ಥ್ಯ ನೂರು ಅಂಕಗಳಿಗೆ ಬರೀ ಆಮೇಲೆ ಇನ್ನೊಂದು ಸರ್ ನೂರೈವತ್ತು ಅಂಕಗಳಿಗೆ ಕನಿಷ್ಠ ಅಂಕ ಇಷ್ಟೇ ಅಂತ ಇಲ್ಲ ಬಟ್ ಕಂಪಲ್ಸರಿಯಾಗಿ ಅಟೆಂಡ್ ಆಗ್ಬೇಕು ಅದಕ್ಕೆ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಪತ್ರಿಕೆಗಳು ಅವರು ಕೌಂಟ್ ಮಾಡೋದಿಲ್ಲ ಮೆರಿಟಿ ಬರುತ್ತೆ ಆದ್ರೆ ಭಾಷೆ ಸರ್ ಸೆಕೆಂಡ್ ಪೇಪರ್ ಇದೆಯಲ್ಲ ಸೆಕೆಂಡ್ ಪೇಪರ್ ಅಲ್ಲಿ ಕನಿಷ್ಠ ಅಂಕಗಳನ್ನ ಗಳಿಸಲೇಬೇಕು ಕಳೆದ ಬಾರಿ ಐವತ್ತಿತ್ತು ಪರಿಷ್ಕರಣೆ ಮಾಡಿ ಈಗ ನಲ್ವತ್ತೈದು ಅಂಕ ಗಳಿಸಬೇಕು ಭಾಷಾ ಸಾಮರ್ಥ್ಯದಲ್ಲಿ ಶೇಕಡಾ ಐವತ್ತರಷ್ಟು ಗಳಿಸಲೇಬೇಕು ಕಡ್ಡಾಯವಾಗಿ ಗಳಿಸಲೇಬೇಕಾಗುತ್ತೆ ಇದನ್ನ ತಗೊಳ್ಲೇಬೇಕು ಈ ಮೂರು ಪೇಪರ್ ಗಳಿಗೆ ಸಂಬಂಧಪಟ್ಟು ಈ ಪೇಪರ್ನ ಬರೆಯುವಂತಹ ದಿನಾಂಕ ಯಾವ್ದು ಮೇ ಇಪ್ಪತ್ತೊಂದು ಮೇ ಇಪ್ಪತ್ತೊಂದರ ಮುಂದಿನ ತಿಂಗಳ ಇಪ್ಪತ್ತೊಂದರಂದು ಪರೀಕ್ಷೆ ಇರುತ್ತೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿಯೂ ಕೂಡ ಏಕಕಾಲದಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳುವಾಗ ಈ ಒಂದು ಪರೀಕ್ಷೆಗೆ ಅರ್ಜಿ ಹಾಕೋದಕ್ಕೆ ಇನ್ನೂ ನಾಲ್ಕು ದಿನಗಳ ಕಾಲಾವಕಾಶ ಇರೋದ್ರಿಂದ ಹೌದು ಅರ್ಜಿಯನ್ನ ಹೇಗ ಅರ್ಜಿಯನ್ನ ಇಲಾಖಾ ವೆಬ್ಸೈಟ್ ನಲ್ಲಿ ಅವರು ತಮ್ಮ ಅರ್ಜಿಯನ್ನು ನೋಂದಾವಣೆ ಮಾಡ್ಕೊಳ್ಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ನಂತರ ಅದು ಪೂರಕವಾಗಿ ಫ್ಲೋ ಚಾರ್ಟ್ ಹೋಗುತ್ತೆ ಸರ್ ಅವರು ಅವರ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಪರ್ಸೆಂಟೇಜ್ಗಳನ್ನು ಅವರ ಡೇಟ್ ಆಫ್ ಬರ್ತನ್ನು ಅವರು ಏನು ಮೀಸಲಾತಿಯನ್ನ ಕ್ಲೈಮ್ ಮಾಡ್ತಾರೆ ಅದಕ್ಕೆ ಪೂರಕ ದಾಖಲೆಗಳನ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗಿ ಗೆ ಸಬ್ಮಿಟ್ ಅಂತ ಮಾಡ್ಬೇಕು ಈಗ ಒಂದು ವಾರದ ಹಿಂದೆ ಸ್ವಲ್ಪ ಇದರದ್ದು ಸಮಸ್ಯೆ ಬಂದಿತ್ತು ಅಂತ ಕಾಣುತ್ತೆ ಎಲ್ಲರೂ ಏಕಕಾಲಕ್ಕೆ ಸರ್ವರ್ ಬ್ಯುಸಿ ಹೇಳಿ ಬಂತು ಇದಕ್ಕೆ ಪೂರಕವಾಗಿ ಎಲ್ಲ ರಜಾ ದಿನಗಳನ್ನು ಸೇರಿಕೊಂಡಾಗೆ ಮೂರು ಸಹಾಯವಾಣಿಗಳನ್ನು ನಮ್ಮ ಕಚೇರಿಯಲ್ಲಿ ಮಾಡಿದ್ದೇವೆ ಅವರು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆವರೆಗೆ ನಿರಂತರವಾಗಿ ಅವರ ಕರೆಗಳನ್ನು ಸ್ವೀಕರಿಸಿ ಏನು ಅವರಿಗೆ ಗೊಂದಲಗಳಿದೆ ಸಮಸ್ಯೆಗಳಿವೆ ಸಹಾಯವಾಣಿಯ ಸಂಖ್ಯೆಯನ್ನು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಣ ನಮ್ಮ ಕೇಳುವರಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಬಿಟ್ರಿ ಅರ್ಜಿ ಸಲ್ಲಿಸುವಾಗ ಅವರು ಫೀಯನ್ನು ಕೂಡ ಕಟ್ಟಬೇಕಾಗತ್ತೆ ಎಷ್ಟು ಫೀ ಕಟ್ಟಬೇಕಾಗತ್ತೆ ಫೀಸ್ನಲ್ಲಿ ಸಹ ಎಸ್ ಸಿ ಎಸ್ ಟಿ ವಿಕಲಚೇತನರಿಗೆ ಫೀಸಲ್ಲಿ ವಿನಾಯಿತಿ ಇದೆ ಎಸ್ ಟಿ ಎಸ್ ಅವರಿಗೆ ಆರುನೂರ ಇಪ್ಪತ್ತೈದು ಇದೆ ಅದು ಆನ್ಲೈನ್ ಮೂಲಕ ಕಟ್ಬೋದು ಅಥವಾ ಎಸ್ ಬಿ ಎಚ್ ಎಲ್ಲ ಮೂಲಕನಾದ್ರೂ ಕಟ್ಬೋದು ಇನ್ನು ಜನರಲ್ ಇರ್ತಕ್ಕಂಥವರಿಗೆ ಟೂ ಎ ತ್ರೀ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ವರ್ಗದವರಿಗೆ ಅದು ಫೀಸ್ನಲ್ಲಿ ಸಾವಿರದ ಇನ್ನೂರ ಐವತ್ತಿದೆ ಒಂದು ವಿಷಯಕ್ಕೆ ಎರಡು ವಿಷಯಕ್ಕಾದ್ರೆ ಎರಡುವರೆ ಸಾವಿರ ಆಗುತ್ತೆ ಒಂದಕ್ಕಿಂತ ಹೆಚ್ಚು ವಿಷಯಕ್ಕೆ ಅವಕಾಶ ಗೂ ತಗೋತಾರೆ ಸೋಷಿಯಲ್ ಸ್ಟಡೀಸ್ಗೂ ತಗೋತಾರೆ ಫಸ್ಟ್ ಡೇ ಇಂಗ್ಲಿಷ್ ಪೇಪರ್ ಇರುತ್ತೆ ಸೋಷಿಯಲ್ ಸ್ಟಡೀಸ್ ಸೆಕೆಂಡ್ ಡೇ ಇರುತ್ತೆ ಅವರು ಫೀಸ್ ಅನ್ನ ಅಪ್ಲೋಡ್ ಮಾಡಿ ಚಲನ್ ಆದ್ರೆ ಅಪ್ಲೋಡ್ ಮಾಡಬೇಕು ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಇದು ಎಲ್ಲವೂ ಕೂಡ ಪರೀಕ್ಷೆಗೆ ಆಯ್ತು ಇನ್ನು ಆಯ್ಕೆಯ ಪ್ರಕ್ರಿಯೆಗೆ ಬರೋದಿದ್ರೆ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಈಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಈಗಾಗ್ಲೇ ತಿಳಿಸಿದ ಹಾಗೆ ಪದವಿಯನ್ನ ಆಗಿರ್ಬೇಕು ನಿರ್ದಿಷ್ಟ ವಿಷಯಗಳನ್ನ ಹೇಳಿದೇವೆ ಬಿ ಎಡ್ ಆಗಿರ್ಬೇಕು ಟಿಇಟಿ ಆಗಿರ್ಬೇಕು ನಂತರ ಇದು ಟಿಇಟಿ ಆಗಿ ಇದ್ದವರು ಈ ಸಿಇಟಿ ಬರೀಲಿಕ್ಕೆ ಎಲಿಜಿಬಲ್ ಇದ್ದಾರೆ ಆ ಆಗದೇನೆ ಸಿಇಿಯನ್ನ ಬರೀತೀನಿ ಅಂತಂದ್ರೆ ಅವಕಾಶ ಇಲ್ಲ ಸರ್ ಇದು ಪ್ರೀ ರಿಕ್ವಿಸಿಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆದವರು ಮಾತ್ರ ಈ ನೇಮಕಾತಿ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕಾಗುತ್ತೆ ಕುತೂಹಲಕ್ಕಾಗಿ ಕೇಳ್ತೇನೆ ಎಷ್ಟು ಜನ ಟಿಇಟಿ ಪಾಸ್ ಆಗಿದ್ದಾರೆ ಟಿಇಟಿ ಪಾಸ್ ಆದವರು ಸರ್ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಇದ್ದಾರೆ ಉದಾಹರಣೆಗೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಇದಾರೆ ನಮ್ಮ ಈ ಮ್ಯಾಥ್ಸ್ ಅಂಡ್ ಸೈನ್ಸ್ ಇದ್ರೊಳಗೆ ಸಾವಿರದಷ್ಟು ಹಾಗೆ ಇಂಗ್ಲಿಷ್ ನಲ್ಲೂ ಕೂಡ ನಿಮಗೆ ಇದ್ದಾರೆ ಅವರು ಆರ್ಟ್ಸ್ ಅಲ್ಲೂ ಬರ್ತಾರೆ ಇಂಗ್ಲಿಷ್ ನಲ್ಲೂ ಯಾಕೆಂದ್ರೆ ಒಂದು ಮಾತು ಬಂದ್ಬಿಟ್ಟಿತ್ತು ಈಗ ಒಂದು ವಾರದ ಹಿಂದೆ ಟಿಇಟಿಯನ್ನ ಪಾಸ್ ಆದಂತವರ ಸಂಖ್ಯೆ ಉದ್ಯೋಗಕ್ಕೆ ನೇಮಕಾತಿಯ ಪ್ರಕ್ರಿಯೆಗೆ ಹೆಚ್ಚಿನ ಸಂಖ್ಯೆ ಇದೆ ಟಿಇಟಿ ಪಾಸ್ ಆದ್ರ ಅದಕ್ಕಿಂತ ಕಡಿಮೆ ಅಂತ ಒಂದು ಮಾತನ್ನು ಯಾರು ಹೇಳಿದ್ದನ್ನು ಕೇಳಿದ್ದೆ ಇಲ್ಲ ಖಂಡಿತ ಇಲ್ಲ ಈಗಾಗಲೇ ಅರ್ಜಿಯನ್ನು ಆದ್ದಿರ್ತಕ್ಕಂಥ ವೇಗ ನೋಡಿದ್ರೆ ಅರ್ಹತೆ ಹೊಂದಿರತಕ್ಕಂಥವ್ರು ಇದ್ದಾರೆ ಒಂದು ಲಕ್ಷ ನೋಂದಾವಣಿ ಮಾಡ್ಕೊಂಡಿದ್ದಾರೆ ಫೀಸ್ ಪೇ ಮಾಡಿರೋರೆ ಅರವತ್ತು ಸಾವಿರದಷ್ಟು ಅಂದ್ರೆ ಆ ಒಂದು ಮಾತನ್ನು ಹೇಳಿದ್ರೆ ಅದು ಕೂಡ ತಪ್ಪು ಅಂತ ಆಯ್ತು ಈಗ ಆಯ್ಕೆಯ ಪ್ರಕ್ರಿಯೆಗೆ ಬರೋದಿದ್ರೆ ತಗೋತೀರಿ ಟಿ ದಿನ ಸಿಇ ಟಿ ಪರೀಕ್ಷೆ ಪರೀಕ್ಷೆದು ಶೇಕಡ ಐವತ್ತರಷ್ಟು ತಗೊಳ್ತೀವಿ ಸಿಇ ಟಿ ಪರೀಕ್ಷೆ ಈಗೇನು ಮೇ ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರದ್ದು ಶೇಕಡ ಐವತ್ತರಷ್ಟು ತಗೊಳ್ತೀವಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿದು ಶೇಕಡ ಇಪ್ಪತ್ತರಷ್ಟು ತಗೊಳ್ತೀವಿ ನಂತರ ಅವ್ರದ್ದು ಡಿಗ್ರಿದು ಸಾಮಾನ್ಯ ಡಿಗ್ರಿ ಇದರಲ್ಲಿ ಇಪ್ಪತ್ತರಷ್ಟು ಮತ್ತೆ ಬಿ ಎಡ್ದು ಹತ್ತರಷ್ಟು ತಗೊಳ್ತಿವಿ ಇನ್ನ ಕೆಲವುದು ವಿಶೇಷವಾಗಿ ನಾಲ್ಕು ವರ್ಷಗಳ ಪದವಿಯನ್ನ ಅವ್ರವ್ರದು ಮೂವತ್ತು ಪರ್ಸೆಂಟ್ ತಗೊಳ್ತೀವಿ ಬೇರೆ ತಗೊಳ್ತೀವಿ ಡಿಗ್ರಿದು ಇಪ್ಪತ್ತು ಪ್ಲಸ್ ಬಿ ಎಡ್ಡಿ ಹತ್ತನ ಸೇರಿ ಮೂವತ್ತ ಪರ್ಸೆಂಟ್ ಒಟ್ಟಿಗೆ ತಗೊಂಡ್ಬಿಡ್ತಿವಿ ಹೌದೌದು ಆಮೇಲೆ ಟಿ ಇ ಟಿದು ಇಪ್ಪತ್ತು ಪರ್ಸೆಂಟ್ ತಗೊಳ್ತೀವಿ ಇನ್ನ ಅವ್ರ್ದೂನು ಸಹ ಇದು ಸಿಇಟಿನಲ್ಲಿ ಶೇಕಡ ಐವತ್ತರಷ್ಟು ತಗೊಂಡು ಈ ಡಿರೈವಿಡ್ ಪರ್ಸೆಂಟೇಜ್ ಮೂಲಕ ಅವರ ಒಂದು ಮೆರಿಟ್ ಪಟ್ಟಿಯನ್ನ ತಯಾರಿಸೋದು ಆದ ನಂತರದಲ್ಲಿ ಮೆರಿಟ್ ಒಂದು ಆಯ್ಕೆಯ ಪಟ್ಟಿ ಸಿದ್ಧ ಆಗುತ್ತೆ ಎಲ್ಲ ಪ್ರೊಸೀಜರ್ ಮುಗಿದ ನಂತರದಲ್ಲಿ ಈ ಒಂದು ಪರ್ಸೆಂಟೇಜ್ ವೈಸ್ ಅವರು ಈ ರೀತಿಯಲ್ಲಿ ಆಗ್ತಾರೆ ಈಗಾಗಲೇ ನಿಮ್ದು ಕ್ಯಾಲೆಂಡರ್ ಆಫ್ ಇವೆಂಟ್ ಸಿದ್ಧ ಆಗಿರೋದ್ರಿಂದ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಪ್ಪತ್ತೆರಡನೇ ತಾರೀಕು ಕೊನೆಯ ದಿನ ಪರೀಕ್ಷೆಯ ದಿನಾಂಕವನ್ನು ಈಗಾಗಲೇ ನಿಗದಿಪಡಿಸ್ಬಿಟ್ಟಿದಿರಿ ಮುಂದಿನ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡು ದಿನಗಳ ಕಾಲ ಪರೀಕ್ಷೆ ನಡೆಯುತ್ತೆ ಈ ಒಂದು ಪರೀಕ್ಷೆ ನಡೀಬೇಕು ಅಂತಂದಾಗ ಈಗ ಅಪ್ಲೈ ಮಾಡಿದವರಿಗೆ ಒಂದು ಹಾಲ್ ಟಿಕೆಟ್ ಅಂತ ನಾವ್ ಏನ್ ಕರಿತೀವ್ ಅದು ಹೇಗೆ ಸಿಗುತ್ತೆ ಮೇ ಹನ್ನೆರಡರಿಂದಾನೇ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್ ಅವ್ರದ್ದು ಪಾಸ್ವರ್ಡ್ ಲಾಗಿ ಹಾಕಿ ಲಾಗಿನ್ ಆಗಿ ಅವರು ನಮ್ಮ ಇಲಾಖಾ ವೆಬ್ಸೈಟ್ ಅವರು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿ ಹನ್ನೆರಡರಿಂದನೇ ಪ್ರಾರಂಭ ಆಗುತ್ತೆ ಸರ್ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಏನಾದ್ರು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರ ಅವಾಗ ಇಲ್ಲ ಆ ಈ ಹಂತದಲ್ಲೇ ಅವರು ಎಚ್ಚರಿ ಎಲ್ಲಾ ತುಂಬಬೇಕು ಮಾಡ್ಬೇಕು ಆ ಹಾಲ್ ಟಿಕೆಟ್ ಗೆ ಸಂಬಂಧಪಟ್ಟ ಏನಾದ್ರು ಡೌನ್ಲೋಡ್ ಆಗಿಲ್ಲ ತಾಂತ್ರಿಕ ಸಮಸ್ಯೆಗಳಿದ್ರೆ ಬಗೆಹರಿಸ್ತಿವಿ ಹೊಸದಾಗಿ ಅವಕಾಶ ಇಲ್ಲ ಅಂದ್ರೆ ಅಪ್ಲೈ ಅವಕಾಶ ಕೊಡ್ತೀರಾ ಇಪ್ಪತ್ತೆರಡರ ತನಕ ಹಾಕ್ಲಿಕ್ಕೆ ಏನಾದ್ರು ಒಂದ್ ಸಣ್ಣ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಎಡಿಟ್ ಮಾಡ್ಕೊಳ್ಳೋದಿಲ್ಲ ಇಲ್ಲ ಸರ್ ಏನು ಇಲ್ಲ ಅವರು ಆತರ ಇನ್ನೇನು ಮಿಸ್ಟೇಕ್ ಆಗಿದೆ ಅವ್ರು ಹೊಸದಾಗ ಮತ್ತೊಂದು ಅರ್ಜಿ ಅಂದ್ರೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಅಂತಂದ್ರೆ ಇಲ್ಲ ಎಷ್ಟು ಅರ್ಜಿ ಬೇಕಾದ್ರೂ ಆಗ್ಬಹುದು ಆದ್ರೆ ಯಾವ್ದಾದರೂ ಒಂದು ಜಿಲ್ಲೆಯಲ್ಲಿ ಒಂದು ಸಲ ಮಾತ್ರ ಪರೀಕ್ಷೆ ತಗೊಳ್ಲಿಕ್ಕೆ ಅವಕಾಶ ಏಕಕಾಲಕ್ಕೆ ಪರೀಕ್ಷೆ ನಡೆಯೋದ್ರಿಂದ ಅರ್ಜಿ ಎಷ್ಟಾದ್ರೂ ಯಾವ ಜಿಲ್ಲೆ ಅಂತ ಆಯ್ಕೆ ಮಾಡ್ಕೋಬೇಕಾಗತ್ತೇ ಹೌದು ಆಯ್ಕೆ ಮಾಡಿ ನಾನು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಒಂದು ಚಾಯ್ಸ್ ಅನ್ನ ಕೊಡಬೇಕಾಗುತ್ತೆ ಸರ್ ಕೊಡಬೇಕು ಅವ್ರು ಏನಾರು ಮತ್ತೆ ನಮ್ಗೆ ಈ ಜಿಲ್ಲೆ ಬೇಡ ಮತ್ತೊಂದು ಬೇರೆ ಕಡೆ ತಗೋತೀನಿ ಮತ್ತೊಂದು ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ನನಗೆ ಈ ಜಿಲ್ಲೆ ಬೇಡ ಇನ್ನೊಂದು ಜಿಲ್ಲೆಯಲ್ಲಿ ತಗೋತೀನಿ ಅಂತಂದ್ರೆ ಆ ತರ ಹಾಗೇನೆ ನೇಮಕಾತಿಯು ಕೂಡ ಅವರು ಅಪ್ಲೈ ಮಾಡಿ ಪರೀಕ್ಷೆ ಬರೆದಂತಹ ಒಂದು ಆಧಾರದ ಮೇಲೆ ಆಯಾ ಜಿಲ್ಲೆಗೆ ನೇಮಕ ಜಿಲ್ಲಾ ಉಪ ನಿರ್ದೇಶಕರ ನೇಮಕಾತಿ ಪ್ರಾಧಿಕಾರಿಗಳಾಗಿದ್ದಾರೆ ಅದರಿಂದ ಅವರು ಯಾವ ಜಿಲ್ಲೆಯಲ್ಲಿ ಅವರು ಪ್ರಯಾರಿಟಿಯನ್ನು ಆದ್ಯತೆಯನ್ನು ಕೊಡ್ತಿರ್ತಾರೋ ಅವರು ಇಲ್ಲಿಯೇ ಬರುವಂತದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವೊಂದು ಜಿಲ್ಲೆಯಲ್ಲಿ ಕಡಿಮೆ ಇದೆ ಅಂತ ಅನ್ಕೋತಾರೆ ಅದರ ಒಂದು ಮಾಹಿತಿ ಕೂಡ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಇದೇನು ಸಿಗುತ್ತೆ ಆನ್ಲೈನ್ ಅಲ್ಲಿ ಆನ್ಲೈನ್ ಸಿಗುತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ವಿಷಯವಾರು ನೋಟಿಫೈ ಆಗಿರತಕ್ಕಂಥ ಹುದ್ದೆಗಳ ಮಾಹಿತಿನೂ ಇದೆ ಅದನ್ನು ಯಾವ ಯಾವ ಜಿಲ್ಲೆಯಲ್ಲಿ ಅಧಿಸೂಚನೆಲ್ಲೇ ಇರುತ್ತೆ ಸ್ಪಷ್ಟವಾಗಿ ಹಾಗಾಗಿ ಅವರು ಎಲ್ಲಿ ಅಧಿಸೂಚನೆಯನ್ನು ನೋಡಬೇಕು ಅಂತ ಅವರು ವೆಬ್ಸೈಟ್ ಒಂದ್ಸರಿ ನೋಡ್ಕೋಬೇಕು ಹೌದು ನಾನು ಕಡಿಮೆ ಜಿಲ್ಲೆ ಕಡಿಮೆ ಹುದ್ದೆ ಇರುವಂತಹ ಜಿಲ್ಲೆಗಳಿಗೆ ಅಪ್ಲೈ ಮಾಡ್ಬಿಟ್ಟೆ ಆಮೇಲೆ ನಾನು ಮಿಸ್ಟೇಕ್ ಮಾಡಿದೆ ಅಂತ ನಮ್ಮ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯೋಜನೆ ಇನ್ನೊಂದು ಸರಿ ಇದ್ರಲ್ಲಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳನ್ನ ಅಲ್ಲಿಯವರೇ ತಗೊಳ್ಬೇಕು ಇನ್ನು ಶೇಕಡಾ ಇಪ್ಪತ್ತರಷ್ಟು ಮಾತ್ರ ಹುದ್ದೆಗಳಿಗೆ ಹೊರಗಡೆಯಿಂದ ಅಪ್ಲೈ ಮಾಡ ಬೇರೆ ಜಿಲ್ಲೆಗಳವರು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಅಂದ್ರೆ ಏಳು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಜಾಸ್ತಿ ನಂಬರ್ ಇದೆ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ನಲ್ಲಿ ನೋಡಿ ಅಲ್ಲಿ ಅಪ್ಲೈ ಮಾಡಿ ಆಮೇಲೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳೋದು ಬೇಡ ಆರಂಭದಲ್ಲೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಒಳ್ಳೇದು ನಮ್ಮ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದಲ್ಲಿ ಅಪ್ಲೈ ಮಾಡಲಿ ಅದರೊಟ್ಟಿಗೆ ಹೊರ ಜಿಲ್ಲೆಯವರು ಅಲ್ಲಿ ಜಾಸ್ತಿ ಹುದ್ದೆ ಇದೆ ಅಂತ ಅಪ್ಲೈ ಮಾಡಿ ಕೇವಲ ಇಪ್ಪತ್ತು ಗೆ ರಿಸ್ಟ್ರಿಕ್ಟ್ ಆಗೋದು ಬೇಡ ಒಂದಿದೆ ಎರಡು ಮೂರು ವರ್ಷ ಆಗೋಗಿತ್ತು ಅರ್ಜಿಯನ್ನ ಕರೀದೇನೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ ವರ್ಷ ಏಜ್ ರಿಲ್ಯಾಕ್ಸೇಷನ್ ಖಂಡಿತ ಸಹ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು ಈ ವಯೋಮಾನದ ರಿಯಾಯಿತಿಯನ್ನ ಕೊಟ್ಟಿದ್ದಾರೆ ಈ ಎರಡು ವರ್ಷಗಳ ಕಾಲ ಕರೋನಾ ಹಿನ್ನೆಲೆಯಲ್ಲಿ ಇದು ಅಧಿಸೂಚನೆಯನ್ನು ಹೊರಡ್ಸ್ಲಿಕ್ಕೆ ಆಗದೇ ಇರತಕ್ಕಂತ ಸಂದರ್ಭದಿಂದ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದವರಿಗೆ ನಾವು ಸಾಮಾನ್ಯವಾಗಿ ನಲವತ್ತೈದು ವರ್ಷ ಅವರಿಗೆ ವಯೋಮಿತಿಯ ಒಂದು ಅವಕಾಶ ಇತ್ತು ಈ ವರ್ಷ ಎರಡು ವರ್ಷ ಸಡಿಲಿಕೆ ಮಾಡಿ ಅವರು ನಲವತ್ತೇಳು ವಯೋಮಾನದವರು ಸಹ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದು ವಿಕಲಚೇತನರು ಅರ್ಜಿಯನ್ನು ಅವಕಾಶ ಇದೆ ಅದೇ ರೀತಿ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮತ್ತು ಮೂರು ಬಿ ವರ್ಷದವರೆಗೆ ಅರ್ಜಿಯನ್ನು ಹಾಕ್ಲಿಕ್ಕಿದೆ ಅವರಿಗೆ ಸಾಮಾನ್ಯವಾಗಿ ನಲ್ವತ್ ಮೂರು ಇರ್ತಿತ್ತು ಎರಡು ವರ್ಷಗಳ ಸಡಿಲಿಕೆ ಅದೇ ರೀತಿ ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಅವರಿಗೂ ಸಹ ನಲವತ್ತು ವರ್ಷದಿಂದ ನಲವತ್ತೆರಡು ವರ್ಷಗಳವರೆಗೆ ವಿಸ್ತರಿಸಿದೆ ಅಂದ್ರೆ ಈಗ ಎಲ್ಲವರಿಗೂ ಕೂಡ ಎರಡು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅಪ್ಲೈ ಮಾಡೋದಕ್ಕೆ ಅರ್ಹತೆ ಮತ್ತೊಂದು ವಿಶೇಷ ಅಂದ್ರೆ ಆ ತೃತೀಯ ಲಿಂಗಗಳಿಗೂ ಸಹ ಶೇಕಡ ಒಂದರಷ್ಟು ಹುದ್ದೆಗಳನ್ನ ಮೀಸಲಾತಿಯನ್ನು ನೀಡಿ ಅವಕಾಶ ಮಾಡ್ತಾರೆ ಹಾಗೆ ವಿಕಲಚೇತನ್ರಿಗೂ ಕೂಡ ಐದು ಪರ್ಸೆಂಟ್ ಸರ್ಕಾರಿ ನಿಯಮಾನುಸಾರ ಗ್ರಾಮೀಣ ಮಹಿಳಾ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಾನುಸಾರ ಅವರೆಲ್ರಿಗೂ ಕೂಡ ಒಂದು ಮೀಸಲಾತಿಯ ಅವಕಾಶಗಳು ಕೂಡ ಸಿಗುತ್ತೆ ಮಾಜಿ ಸೈನಿಕರಿಗೆ ಹತ್ತು ಪರ್ಸೆಂಟ್ ಯೋಜನಾ ನಿರಾಶ್ರಿತರಿಗೆ ಐದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಐದು ಮಹಿಳಾ ಅಭ್ಯರ್ಥಿಗಳಿಗೆ ಶೇಕಡ ಐವತ್ತು ಇದೆ ಸರ್ಕಾರಿ ಆದೇಶದ ಪ್ರಕಾರ ಎಲ್ಲರಿಗೂ ಅವಕಾಶ ಎಲ್ಲರಿಗೂ ಅವಕಾಶ ಇದೆ ನೀವು ನಿಮ್ಮ ಒಂದು ಲಿಸ್ಟ ನೋಡ್ತಾ ಹೋದ್ರೆ ಜಿಲ್ಲಾವಾರು ಈ ಒಂದು ಶಿಕ್ಷಕರ ನೇಮಕಾತಿಯ ಹಂಚಿಕೆಯನ್ನು ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಎರಡು ಸಾವಿರದಷ್ಟು ಹುದ್ದೆಗಳಿವೆ ಸಮಾಜ ವಿಜ್ಞಾನಕ್ಕೆ ಸಾವಿರದ ಒಂಬೈನೂರ ನಲ್ವತ್ಮೂರು ಇದೆ ಅದೇ ರೀತಿಯಲ್ಲಿ ಜೀವವಿಜ್ಞಾನಕ್ಕೆ ಐದುನೂರು ಮತ್ತು ಆಂಗ್ಲ ಭಾಷಾ ಶಿಕ್ಷಕರಿಗೆ ಐನೂರ ಐವತ್ತೇಳು ಹುದ್ದೆಗಳು ವಿಶೇಷವಾಗಿ ಏಳು ಜಿಲ್ಲೆಯಲ್ಲಿಯೇ ನೇಮಕಾತಿ ಆಗಿರೋದು ನಮ್ಮ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಸಾಕ್ಷಿಯನ್ನ ಕೊಡ್ತಾ ಇದೀರಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಮತ್ತೆ ಅಲ್ಲಿ ಖಾಲಿ ಹುದ್ದೆಗಳು ಇದೆ ಅದಕ್ಕೆ ಪೂರಕವಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಪರೀಕ್ಷೆಯನ್ನು ತಂದು ಕೊಡ್ಲೇನೆ ನಾವು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಹೇಗಿರಬಹುದು ಯಾವ ಪುಸ್ತಕ ಓದಬೇಕು ಎಲ್ಲಿ ಕೋಚಿಂಗ್ ಹೋಗ್ಬೇಕು ಅಂತ ಬಹಳ ಜನ ಕೇಳೋರ್ನ ಕೇಳ್ತೀವಿ ಖಂಡಿತ ಹಾಗಿದ್ರೆ ಇದಕ್ಕೆ ಈಗ ನಿಮ್ಮಲ್ಲಿ ಏನಾದ್ರು ಮಾಹಿತಿ ಇಟ್ಟಿದೀರಾ ಹಾ ಸರ್ ಅಧಿಸೂಚನೆ ಹೊರಡಿಸಿದ ನಂತರ ಇಲಾಖಾ ವೆಬ್ಸೈಟ್ ನಲ್ಲಿ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಎಲ್ಲ ವಿಷಯಕ್ಕೂ ಹಾಗೆ ಮಾದರಿ ಪ್ರಶ್ನೆ ಬಿಟ್ಟಿದ್ದೇವೆ ಮತ್ತೆ ಏನು ಪಠ್ಯವಸ್ತುವನ್ನ ಅವರು ಅವರು ಸಿಲೆಬಸ್ನ ಅಭ್ಯಾಸ ಮಾಡಬೇಕು ಅನ್ನೋದಕ್ಕೂ ಸಹ ಅಲ್ಲಿ ವಿಶೇಷವಾಗಿ ವಿಷಯವಾರು ಸಿಲೆಬಸ್ ಅನ್ನು ಸಹ ಇಲಾಖಾ ವೆಬ್ಸೈಟ್ ನಲ್ಲಿ ಹಾಕಿದ್ದೇವೆ ಇದಕ್ಕೆ ಮತ್ತೆ ಅವರು ಏನು ಗ್ರಂಥಗಳನ್ನ ಪರಾಮರ್ಶಿಸಬೇಕು ರೆಫರೆನ್ಸಸ್ ಏನು ಓದ್ಬೋದು ಅನ್ನೋದಕ್ಕೂ ಸಹ ರೆಫರೆನ್ಸಸ್ ಅನ್ನು ಹಾಕಿದ್ದೀವಿ ಅದರಿಂದ ಈ ಸಲ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ವಿಷಯವಾರು ಸಿಲಬಸ್ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರಕವಾಗಿ ಇರ್ತಕ್ಕಂಥ ಯಾವ ಪುಸ್ತಕಗಳನ್ನು ಅಭ್ಯಾಸ ಮಾಡಿದ ಅನುಕೂಲ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಖಂಡಿತವಾಗಲೂ ಸಿಗುತ್ತೆ ಅದ ಲಕ್ಷ್ಮೀ ಪುಸ್ತಕವನ್ನು ಓದುವುದಕ್ಕೆ ನೀವು ನೀವೇನಾದರೂ ಯಾವ್ಯಾವದನ್ನು ಓದಬೇಕು ಅಂತ ಏನಾದರೂ ವಿಷಯವನ್ನು ತಿಳಿಸಿದ್ದೀರಾ ಸರ್ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ ಖುಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳಿ ಅಭ್ಯರ್ಥಿಗಳು ಬೇರೆಲ್ಲೂ ಏನು ಇದು ಮಾಡ್ದಿರ ನಾವು ನೀಡಿರುವಂತಹ ಪಠ್ಯಕ್ರಮ ಮಾದರಿ ಪ್ರಶ್ನೆ ಪತ್ರಿಕೆಗಳು ರೆಫರೆನ್ಸ್ ಬುಕ್ಸು ಇವುಗಳನ್ನು ನೋಡಿಕೊಂಡು ಅದರಂತೆ ಕ್ರಮಬದ್ಧವಾಗಿ ಅವರು ಎಲ್ಲಿಯೂ ಬೇರೆ ಯೋಚನೆ ಏನು ಮಾಡ್ದಿರಾ ಸಂಶಿದ್ಧಗೊಂಡಲ್ಲಿ ಖಂಡಿತ ಯಶಸ್ಸು ಕಟ್ಟಿಟ್ಟು ಬುತ್ತಿ ಪುಸ್ತಕ ಅಂತ ಹೇಳ್ತಿದ್ದೀರಿ ಪಠ್ಯಕ್ರಮವನ್ನು ಹೇಳಿದೀವಿ ಆಯಾ ಇದರಲ್ಲಿ ಆಯಾ ಪತ್ರಿಕೆಗೆ ಸಂಬಂಧಪಟ್ಟಂತ ಉದಾಹರಣೆಗೆ ಈಗ ನಾವು ಒಂದರಿಂದ ಹತ್ತನೇ ತರಗತಿ ಇವುಗಳನ್ನ ಬೇರೆ ವಿಷಯ ಹುದ್ದೆಗಳಿಗೆ ಕೊಡ್ಬೋದು ಸರ್ ಪತ್ರಿಕೆ ಎರಡಕ್ಕೆ ನಾವು ಹೇಳ್ಬೋದು ಆದರೆ ಪತ್ರಿಕೆ ಒಂದಕ್ಕೆ ತಗೊಂಡಾಗ ನಾವು ಜನರಲ್ ನಾಲೆಡ್ಜನ್ನು ಕೊಡಬೇಕಾಗತ್ತೆ ಕರೆಂಟ್ ಅಫೇರ್ಸ್ ಕೊಡಬೇಕಾಗುತ್ತೆ ಮೆಂಟಲ್ ಎಬಿಲಿಟಿ ಸಹ ಶೈಕ್ಷಣಿಕ ಮನೋವಿಜ್ಞಾನ ಆಮೇಲೆ ವ್ಯಾಲ್ಯೂ ಎಜುಕೇಷನ್ ಆರೋಗ್ಯ ಶಿಕ್ಷಣ ಮತ್ತು ವ್ಯಾಲ್ಯೂ ಎಜು ಮೌಲ್ಯ ಶಿಕ್ಷಣ ಮತ್ತು ಗಡಕಯಂತ್ರ ಸಾಕ್ಷರತೆ ಇಷ್ಟು ಇವುಗಳನ್ನು ಕೊಟ್ಟಾಗ ನಾವು ಆರರಿಂದ ಹತ್ತನೇ ತರಗತಿ ಅನ್ನು ರೆ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ರೆಫರೆನ್ಸ್ ಬುಕ್ಸನ್ನು ನಾವಲ್ಲಿ ಹಾಕಿದ್ದೀವಿ ಸರ್ ಅಂದ್ರೆ ಪೇಪರ್ ಟೂಗೆ ಮಾತ್ರ ಆರರಿಂದ ಹತ್ತರ ಒಂದು ವಿಷಯ ಅಂದ್ರೆ ಅಲ್ಲಿ ಪ್ರಶ್ನೆಗಳ ಇದು ಕಂಟೆಂಟ್ ಅದು ಇರುತ್ತೆ ಆದರೆ ಪ್ರಶ್ನೆಗಳನ್ನು ಕೇಳುವ ಮಟ್ಟ ಡಿಗ್ರಿ ಇರುತ್ತೆ ಅಂತ ಹೇಳಿದೀವಿ ಅಂದ್ರೆ ಪ್ರಶ್ನೆಗಳು ಅಷ್ಟು ಸರಳವಾಗಿ ಇಲ್ಲದೆ ಇರಬಹುದು ತುಂಬಾ ಸರಳವಾಗಿನೇ ಇದ್ರೂ ಸಹ ಎಲ್ಲ ಒಂದೆರಡು ಅಂದ್ರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಷ್ಟು ಕ್ವಶನ್ಸ್ ಅಪ್ಲಿಕೇಶನ್ ಆ ಅಲ್ಲಿ ಹೋದಾಗ ಡಿಗ್ರಿ ಲೆವೆಲ್ ಕ್ವಶನ್ ನನ್ನ <coughs> ಕೇಳುವಂತಹ ಒಂದು ಅವಕಾಶ ಇದೆ ರೆಫರೆನ್ಸ್ ಬುಕ್ ಗಳನ್ನು ಕೂಡ ಯಾವ್ದು ಖಂಡಿತ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆರಡನೇ ತಾರೀಕಿನವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದ್ರಿಂದ ಇಪ್ಪತ್ತೆರಡರ ಮಧ್ಯರಾತ್ರಿವರೆಗೂ ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಆರಂಭದಲ್ಲಿ ಹೇಳ್ಬಿಟ್ರಿ ಅದಾದ ನಂತರ ಒಂದು ತಿಂಗಳ ಕಾಲಾವಕಾಶ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಇರುತ್ತೆ ಹೌದು ಯಾವ್ದನ್ನ ಓದ್ಬೇಕು ಹೇಗೆ ಓದಬೇಕು ಅನ್ನೋದಕ್ಕೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀರಿ ವೆಬ್ಸೈಟ್ ಹೋಗಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ನೋಡ್ಕೊಳ್ಳಿ ಅಭ್ಯಾಸವನ್ನ ಮಾಡಲಿ ಈ ಸಾರಿ ಸಂಪೂರ್ಣವಾಗಿ ಹದಿನೈದು ಸಾವಿರಕ್ಕೆ ಹದಿನೈದು ಸಾವಿರದಷ್ಟು ಶಿಕ್ಷಕರು ನೇಮಕ ನೇಮಕಾಗ್ಲಿ ಅನ್ನೋ ಆಶಯನೂ ಕೂಡ ನಮ್ದು ಜಂಟಿ ನಿರ್ದೇಶಕರೇ ಹೌದು ಹಾಗೇನೆ ಆರಂಭದಲ್ಲಿ ಹೇಳ್ತಾ ಇದ್ರಿ ಇಪ್ಪತ್ತ ಮುಂದಿನ ತಿಂಗಳ ಪರೀಕ್ಷೆ ನಡೆಯುತ್ತೆ ಅಂತ ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನ ಅವರು ಫಿಸಿಕಲ್ ಆಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇನ್ನೊಂದ್ ಸಾಧ್ಯ ಮಾಡ್ಬೋಣ ಹೌದು ಸರ್ ಹನ್ನೆರಡ ಮೇ ಹನ್ನೆರಡರಿಂದ ಅವರು ಇಲಾಖಾ ವೆಬ್ಸೈಟ್ ನಲ್ಲಿ ಹಾಲ್ ಟಿಕೆಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದ್ರ ಫಿಸಿಕಲ್ ಆಗಿ ಬಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅವರು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದಾಗ ಅವರಿಗೆ ಒಂದು ಸ್ವಲ್ಪ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳೋದು ಒಳ್ಳೇದಲ್ವಾ ಯಾಕಂದ್ರೆ ಅದು ಆ ಮಾಹಿತಿಯನ್ನು ಸಹ ನಾವು ಬಿಡ್ತೀವಿ ಸರ್ ವೆಬ್ಸೈಟ್ ಅಲ್ಲಿ ಅವರು ಲಾಗಿನ್ ಆಗಿ ಅವರ ಪಾಸ್ವರ್ಡ್ ಹಾಕಿ ಏನು ವಿಷಯ ಅಂತ ಪರ್ಟಿಕ್ಯುಲರ್ ಮಾಹಿತಿಯನ್ನು ಕೊಟ್ಟರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಂದ್ರೆ ಅಪ್ಲಿಕೇಶನ್ ಹಾಕೋವಾಗ ಬಹಳಷ್ಟು ಜನರು ಅಪ್ಲಿಕೇಶನ್ ಹಾಕಿ ತಮ್ಮ ಲಾಗಿನ್ ಐಡಿಯನ್ನು ಮರ್ತ ಬಿಟ್ಟಿರ್ತಾರೆ ಲಾಗಿನ್ ಐಡಿಯನ್ನ ಇಮಿಡಿಯೇಟ್ ಆಗಿ ಅವರು ಬರೆದಿಟ್ಟು ಒಳ್ಳೆಯದು ಖಂಡಿತ ಖಂಡಿತ ಬರ್ದಿಟ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ನಿಮ್ಮ ಕಾಲ್ ಸೆಂಟರ್ ಗೆ ಫೋನ್ ಬಂದ್ಬಿಡುತ್ತೆ ನನಗೆ ಡೌನ್ಲೋಡ್ ಆಗ್ತಿಲ್ಲ ಡೌನ್ಲೋಡ್ ಆಗ್ತಿಲ್ಲ ಅಂತ ಅವ್ರು ಪಾಸ್ವರ್ಡ್ ಲಾಗಿನ್ ಐಡಿಯನ್ನ ಮರೆತರೆ ಅವ್ರ ಹತ್ರ ಮಾಡ್ಕೊಳ್ಳೋದು ಕಷ್ಟ ಆಗಬಹುದು ಹೌದಾ ಹೌದು ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಈಗ್ಲೇನೆ ಅವರು ಒಂದ್ ಕಡೆಲಿ ಅದನ್ನ ಬರ್ದಿಟ್ಕೊಳ್ಳೋದು ಅದನ್ನ ಹೇಳಿದ್ದೇವೆ ಮತ್ತೆ ಅರ್ಜಿನಲ್ಲಿ ಏನು ಮಾಹಿತಿಯನ್ನ ಕೊಟ್ಟಿದೀರಾ ಆ ಮಾಹಿತಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ನೀವು ಜೋಡ್ಸಿ ಇಟ್ಕೊಂಡ್ರಿ ಮುಂದೆ ಅದು ಅನುಕೂಲಕ್ಕೆ ಬರುತ್ತೆ ಅಂತ ಹೇಳಿ ಅವ್ರಿಗೆ ಈಗಾಗಲೇ ತಿಳ್ಸಿದಿವಿ ಸರ್ ನಮ್ಮ ಆಶಯವನ್ನು ಇಲಾಖಾ ಆಶಯವೂ ಅದೇ ರೀತಿ ಈಗ ಏನು ಹದಿನೈದು ಸಾವಿರ ಹುದ್ದೆಗಳಿಗೆ ಅರ್ಜಿನ ನಾವು ಅನ್ಸಿದಿವಿ ಸಾಕಷ್ಟು ಸಮಯಾವಕಾಶ ಇದೆ ಅವರಿಗೆ ಪೂರ್ವ ಸಿದ್ಧತೆ ಆತ್ಮವಿಶ್ವಾಸದಿಂದ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಇಲಾಖೆ ನೀಡಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಕ್ಕಂಥದ್ದು ಸಿಲೆಬಸ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅರ್ಜಿಯನ್ನು ತುಂಬಲಿಕ್ಕೆ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಗಮನಿಸಿ ಯಾವುದೇ ರೀತಿಯ ಶಾರ್ಟ್ಕಟ್ಟನ್ನ ಅಪೇಕ್ಷೆ ಪಡೆದೇ ಸರಿಯಾದಂಥ ಒಂದು ಪರಿಶ್ರಮದಿಂದ ವಿಷಯವಾರು ಏನು ಸಿಲೆಬಸ್ಗೆ ಪೂರಕವಾಗಿ ಅವರು ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗಲೂ ಪರೀಕ್ಷೆಯಲ್ಲಿ ಅವರು ಕ್ವಾಲಿಫೈ ಆಗಲಿಕ್ಕೆ ತುಂಬ ಒಳ್ಳೆಯ ಅವಕಾಶಗಳಿದ್ದಾವೆ ಆ ಮೂಲಕ ನಮ್ಮ ಇಲಾಖೆಗೂ ಸಹ ಉತ್ತಮವಾದಂಥ ವಿಷಯವಾರು ಒಳ್ಳೆಯ ಸಾಮರ್ಥ್ಯ ಹೊಂದಿರತಕ್ಕಂತಹ ಪರಿಣಿತ ಶಿಕ್ಷಕರು ಸೇರ್ಪಡೆ ಆಗಲಿ ಅನ್ನೋದೇ ಇಲಾಖೆಯ ಒಂದು ಆಶಯ ಮುಂದಿನ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲರೂ ಕೂಡ ಉತ್ತಮವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋ ಆಶಯದೊಂದಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಕೂಕ್ ಕೇಳಿ ಬಂದ್ಬಿಡುತ್ತೆ ಏನು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರಲಿ ಪಿ ಯು ಸಿ ಪರೀಕ್ಷೆ ಇರಲಿ ಎಲ್ಲ ಕಾಪಿ ಹೊಡೆದ್ಬಿಡ್ತಾರೆ ಕಾಪಿ ಸೆಂಟರ್ ಅಂತ ಹೇಳ್ತಾರೆ ಅದಕ್ಕೆ ತಡೆಗೆ ಏನಾದ್ರು ಮಾಡಿ ಖಂಡಿತವಾಗ್ಲೂ ಸಹ ಅದಕ್ಕೆ ಅವಕಾಶವೇ ಇಲ್ಲ ಇವರು ಶಿಕ್ಷಕರ ಒಂದು ಗುರುತರವಾದಂತಹ ಹುದ್ದೆಗೆ ಇಲ್ಲಿ ಆಯ್ಕೆ ಆಗ್ತದಂತಹ ಪರೀಕ್ಷೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇರವರೊಂದಿಗೆ ನಮ್ಮ ಮಾನ್ಯ ಆಯುಕ್ತರು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಸಹಕಾರವನ್ನು ಪಡ್ಕೊಂಡು ಅತ್ಯಂತ ಭದ್ರತೆಯಿಂದ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಕಾನೂನು ವ್ಯವಸ್ಥೆಯನ್ನು ಸರಿ ಪು ಪೂರಕವಾದಂಥ ಕಾನೂನು ವ್ಯವಸ್ಥೆಯೊಂದಿಗೆ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ ಈಗ ಮಾನ್ಯ ಆಯುಕ್ತರು ಎಲ್ಲ ಜಿಲ್ಲಾಧಿಕಾರಿಗಳು ಸಿ ಇ ಒರವರು ಮತ್ತು ನಮ್ಮ ಉಪನಿರ್ದೇಶಕರೊಂದಿಗೆ ಎರಡೂ ಸಲ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಿ ಎಸ್ ಸಿ ತಂಡದವರು ಸಹ ಎಲ್ಲ ಜಿಲ್ಲೆಗಳಿಂದ ಅಲ್ಲಿ ಪರೀಕ್ಷೆಗೆ ಪೂರಕವಾಗಿರ್ತಕ್ಕಂಥ ಕೇಂದ್ರಗಳು ಆ ಕೇಂದ್ರಗಳಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಮತ್ತು ಕುಡಿಯ ನೀರು ಶೌಚಾಲಯದ ವ್ಯವಸ್ಥೆ ಮತ್ತು ಉತ್ತಮ ರೀತಿಯಲ್ಲಿ ಪೀಠೋಪಕರಣಗಳ ವ್ಯವಸ್ಥೆ ಇರೋದನ್ನು ಖಾತ್ರಿಪಡಿಸಿಕೊಂಡಿದ್ದೀವಿ ಅದರಿಂದ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ಆಗದೇ ರೀತಿಯಲ್ಲಿ ಸಿಟ್ಟಿಂಗ್ ಸ್ಕ್ವಾಡು ಮೊಬೈಲ್ ಸ್ಕ್ವಾಡು ಎಲ್ಲದೂ ಇರುತ್ತೆ ಮತ್ತು ಈ ನಮ್ಮ ಅಭ್ಯರ್ಥಿಗಳು ಶಿಕ್ಷಕರ ಹುದ್ದೆಗೆ ಬರ್ತಾ ಇರೋದರಿಂದ ತುಂಬ ಕಾನೂನು ವ್ಯವಸ್ಥೆಯನ್ನು ಸಹ ಚೆನ್ನಾಗಿ ಮಾಡಿಕೊಂಡು ಅತ್ಯಂತ ಶಾಂತಿಯುತವಾಗಿ ಪರೀಕ್ಷೆ ನಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಮತ್ತು ಟ್ರೆಜರಿನಲ್ಲೂ ಸಹ ಮತ್ತೆ ಪರೀಕ್ಷಾ ಒಂದು ಗೌಪ್ಯ ಸಾಮಗ್ರಿಗಳನ್ನ ವ್ಯವಸ್ಥಿತವಾಗಿ ಅದನ್ನ ಅಭಿರಕ್ಷಣೆಗೆ ಇಡೋದ್ರಿಂದ ಎಲ್ಲೂ ಸಹ ಲೋಪ ಆಗೋದ್ರಿಂದ ಎಲ್ಲಾ ಕಡೆನು ಪರೀಕ್ಷಾ ಕೇಂದ್ರಗಳಲ್ಲಾಗ್ಲಿ ಖಜಾನೆಯಲ್ಲಾಗ್ಲಿ ಮತ್ತೆ ಮಾರ್ಗ ಮಧ್ಯದಲ್ಲಾಗ್ಲಿ ಒಂದು ಪೊಲೀಸ್ ಆಕಾರ ಮತ್ತೆ ಸಿ ಸಿಟಿವಿ ಕವರೇಜ್ ಇರೋದ್ರಿಂದ ಎಲ್ಲೂ ಸಹ ಅವ್ಯವಹಾರಕ್ಕೆ ಅವಕಾಶ ಆಗದೇ ಇರೋದಕ್ಕೆ ಇವರು ಶಿಕ್ಷಕರಾಗಿ ನೇಮಕ ನೇಮಕ ಆಗ್ತಾ ಇರೋದ್ರಿಂದ ಅವರೇ ಪ್ರಾಮಾಣಿಕರಾಗಿ ಇರುವುದು ಕೂಡ ಭವಿಷ್ಯದ ಪ್ರಜೆಗಳನ್ನ ನಿರ್ಮಾಣ ಶಿಕ್ಷಕರು ಇವರಾಗಿರೋದ್ರಿಂದ ಶಿಕ್ಷಕರ ರೀತಿಯಲ್ಲಿ ಅತ್ಯುತ್ತಮವಾದಂತಹ ಮಾರ್ಗದಿಂದನೇ ಉತ್ತೀರ್ಣರಾಗಲಿ ಆಮೇಲೆ ಸರ್ ವ್ಯಾಲ್ಯೂಯೇಷನ್ ಸಹ ಡಿಜಿಟಲ್ ವ್ಯಾಲ್ಯೇಷನ್ ಆಗುತ್ತೆ ನೆಗೆಟಿವ್ ಇಲ್ಲ ಡಿಜಿಟಲ್ ವ್ಯಾಲ್ಯೂಷನ್ ಎಲ್ಲ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿಸ್ತೀವಿ ಅದರಿಂದ

ಜೀರೋ ಏಯ್ಟ್ ಜೀರೋ ಡಬಲ್ ಟು ಫೋರ್ ಏಯ್ಟ್ ತ್ರೀ ಒನ್ ಫೋರ್ ಜೀರೋ ಶೂನ್ಯ ಎಂಟು ಶೂನ್ಯ ಇಪ್ಪತ್ತೆರಡು ನಲ್ವತ್ತೆಂಟು ಮೂರು ಒಂದು ನಾಲ್ಕು ಸೊನ್ನೆ ಡಬಲ್ ಟೂ ಫೋರ್ ಏಟ್ ತ್ರೀ ಒನ್ ಫೋರ್ ಜೀರೋ ಒನ್ ನಂಬರ್ ಆಯ್ತು ಹೌದು ಡಬಲ್ ಟು ಡಬಲ್ ಟು ಡಬಲ್ ಐಟ್ ಜೀರೋ ಫೈವ್ ಡಬಲ್ ಟು ಡಬಲ್ ಟು ಡಬಲ್ ಏಟ್ ಜೀರೋ ಫೈವ್ ಇನ್ನೊಂದು ಡಬಲ್ ಟು ಫಾರ್ಟಿ ಏಟ್ ತರ್ಟಿ ಒನ್ ಫಾರ್ಟಿ ಫೈವ್ ಎರಡು ಎರಡು ನಾಲ್ಕು ಎಂಟು ಮೂರು ಒಂದು ನಾಲ್ಕು ಐದು ಇದು ಮೂರು ಸಹಾಯವಾಣಿಗೆ ಅವರು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಜಾ ದಿನಗಳಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತೆರಡರವರೆಗೂ ಕೂಡ ಈ ಒಂದು ಸಹಾಯವಾಣಿ ಕೆಲಸ ಮಾಡುತ್ತೆ ಹಾಗೇನೆ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತು ಎಲ್ಲ ವಿವರವಾದಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ಆನ್ಲೈನ್ ವಿಳಾಸವನ್ನ ಹೇಳ್ತೀವಿ ಅಂತ ಹೇಳಿದ್ವಿ ನಿಮ್ಮ ವೆಬ್ಸೈಟ್ ವಿವರ ಹೀಗಿದೆ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ಹೋಗಿ ಶಿಕ್ಷಕರ ನೇಮಕಾತಿ ಅಂತ ಒಂದು ಸಾರಿ ಹೊಡೆದ್ರೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಎಲ್ಲ ಮಾಹಿತಿಯನ್ನು ಇದರ ಬಗ್ಗೆ ಪಡ್ಕೊಳ್ಬಹುದು ಶಿಕ್ಷಕರ ನೇಮಕಾತಿ ಅಂತ ಹೊಡೀರಿ ಅಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತೇನೆ ಈ ಮುಂದಿನ ತಿಂಗಳು ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡು ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯಲ್ಲಿಯೂ ಕೂಡ ಪರೀಕ್ಷೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಕೊನೆಯದಾಗಿ ನಮ್ಮ ಅರ್ಹ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳಿಗೆ ಏನು ಹೇಳೋದು ಅಂದರೆ ನೀವು ಆತ್ಮವಿಶ್ವಾಸದಿಂದ ಪೂರ್ವ ಸಿದ್ಧತೆಯನ್ನು ಸರಿಯಾಗಿ ಮಾಡಿಕೊಂಡು ಪರೀಕ್ಷೆಯನ್ನು ಬರೀರಿ ನಿಜವಾಗ್ಲೂ ಸಹ ನಿಮ್ಮಲ್ಲಿ ಒಂದು ಪೂರ್ವಭಾವಿಯಾಗಿ ಅಯ್ಯೋ ನನ್ನಿಂದ ಆಗೋಲ್ಲ ಅಂತ ಖಂಡಿತವಾಗ್ಲೂ ಭಾವಿಸೋದು ಬೇಡ ಈಗಾಗಲೇ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಕೊಟ್ಟಿದ್ದೇವೆ ಸಿಲೆಬಸ್ಸನ್ನು ಕೊಟ್ಟಿದ್ದೇವೆ ಆ ಪೂರಕವಾಗಿ ಏನು ನೀವು ಪಠ್ಯವಸ್ತುಗೆ ಪೂರಕ ಗ್ರಂಥಗಳನ್ನು ಅಭ್ಯಾಸ ಮಾಡ್ಬೋದು ಅನ್ನೋದು ಕೊಟ್ಟಿದ್ದೇವೆ ಇವನ್ನೆಲ್ಲ ಹಿಡ್ಕೊಂಡು ಎಲ್ಲೋ ಕಾಳಸಂತೆಯಲ್ಲೋ ಮತ್ತೆಲ್ಲೋ ಸಿಗುವಂತಹ ಪೂರಕವಲ್ಲದ ಸಾಹಿತ್ಯವನ್ನು ಹೋಗಿ ಶ್ರಮವನ್ನು ವ್ಯರ್ಥವಾಗಿ ಕಳೆಯೋದ್ರ ಬದಲಾಗಿ ಈ ಸಿಲಬಸ್ಗೆ ಪೂರಕವಾಗಿರ್ತಕ್ಕಂತಹ ಏನು ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದಕ್ಕೆ ನೀವು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ ನೀವು ಆತ್ಮವಿಶ್ವಾಸದಿಂದ ಅಭ್ಯಾಸವನ್ನು ಮಾಡಬೇಕು ಒಂದು ನಿಗದಿತ ವೇಳಾಪಟ್ಟಿಯನ್ನು ಇಟ್ಟುಕೊಂಡು ಇನ್ನು ಉಳಿದಂತಹ ಒಂದು ತಿಂಗಳ ಕಾಲಾವಧಿಯಲ್ಲಿ ನೀವು ಪರಿಶ್ರಮವನ್ನು ಹಾಕಿದ್ದೆ ಆದರೆ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ ಅದಕ್ಕೆ ಒಂದೇನು ಅಂತಂದರೆ ನೀವು ಸಿದ್ಧತೆಯನ್ನು ಮಾಡುವಾಗ ಒಂದು ಆತ್ಮವಿಶ್ವಾಸದಿಂದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಈಗಾಗಲೇ ನಿಮ್ಮ ಡಿಗ್ರಿಯಲ್ಲಿ ಅಭ್ಯಾಸ ಮಾಡಿದ ವಿಚಾರಗಳನ್ನು ಸಹ ಇದೆ ಪ್ರಚಲಿತ ವಿದ್ಯಮಾನಗಳು ಇದೆ ಮತ್ತು ಇನ್ನು ಸಾಹಿತ್ಯ ನಮ್ಮ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಪೂರಕವಾದಂಥ ಪಠ್ಯವಸ್ತುವ ಮೇಲೆ ಪ್ರಶ್ನೆಗಳಿರುತ್ತೆ ಅದರಿಂದ ಇದಕ್ಕೆ ನೀವು ಕ ವ್ಯವಸ್ಥಿತವಾದಂಥ ಸಿದ್ಧತೆಯನ್ನು ಮಾಡಿದರೆ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಶುಭವನ್ನು ಹಾರೈಸ್ತೇನೆ ಯಾರೂ ಸಹ ಒಳಗಾಗೋದು ಬೇಡ ಏನಾದರೂ ಸಮಸ್ಯೆಗಳಿದ್ದರೆ ಸಹಾಯವಾಣಿಯನ್ನು ಸಂಪರ್ಕಿಸಿ ಎಷ್ಟೋ ಜನ ಸಹಾಯವಾಣಿಯ ಜೊತೆಗೆ ನನ್ನನ್ನು ಒಳಗೊಂಡಂತೆ ನಮ್ಮ ಈ ಕಚೇರಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಮೊಬೈಲ್ ನಂಬರ್ಗಳಿಗೂ ನೀವು ಹೇಳಿದಾಗ ನಾವು ಮಾಹಿತಿಯನ್ನು ನೀಡಿ அது தாழமையா இந்த ಉತ್ತಮವಾದಂಥ ಅಭ್ಯಾಸವನ್ನ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸೆ ಹೌದು ಮುಂದಿನ ತಿಂಗಳು ನಡೀತಾ ಇರತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹದಿನೈದು ಸಾವಿರದಷ್ಟು ಹುದ್ದೆಗಳು ಇರೋದ್ರಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಟಿ ಪಾಸ್ ಆದಂತವರು ತಾವು ನೇಮಕ ಆಗುವುದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಆ ಅರ್ಹತೆಯೊಟ್ಟಿಗೆ ಪರೀಕ್ಷೆಯನ್ನು ಉತ್ತಮವಾಗಿ ಯಶಸ್ವಿಯಾಗಿ ನಿರ್ವಹಿಸಿದರೆ ಮುಂದಿನ ಬಾವಿ ಪ್ರಜೆಗಳನ್ನು ನಿರ್ಮಾಣ ಮಾಡತಕ್ಕಂತಹ ನಿರ್ಮಾತೃಗಳು ನೀವಾಗ್ತೀರಿ ಇನ್ನೊಮ್ಮೆ ವೆಬ್ಸೈಟ್ ವಿಳಾಸವನ್ನು ಹೇಳ್ತೀವಿ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ ನೀವೆಲ್ಲರೂ ಕೂಡ ಯಶಸ್ವಿ ಆಗ್ತೀರಿ ಅನ್ನೋ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪುನಃ ಕೇಳಬೇಕು ಅಂತಂದರೆ ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಬಹುದು ಅನ್ನೋದನ್ನು ಹೇಳ್ತಾನೆ ನೀವೆಲ್ಲರೂ ಕೂಡ ಯಶಸ್ಸನ್ನು ಪಡ್ಕೊಂಡು ಅತ್ಯುತ್ತಮವಾದಂಥ ಶಿಕ್ಷಕರು ಆಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ಇದುವರೆಗೂ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೆಂಗಳೂರು ವಲಯದ ಜಂಟಿ ನಿರ್ದೇಶಕರು ಹಾಗೂ ಕೇಂದ್ರೀಕೃತ ದಾಖಲಾತಿ ಘಟಕದ ವಿಶೇಷ ಅಧಿಕಾರಿಗಳಾದ ಎಚ್ಎಂ ಪ್ರೇಮಾ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರಾದ ಆದಿಲಕ್ಷಮ್ಮ ವಿ ಇವರೊಂದಿಗೆ ಸಂವಾದ ಆಲಿಸಿದಿರಿ ಪ್ರಸ್ತುತಿ ಎಸ್ಆರ್ ಭಟ್